ಕಳೆದ ಹನ್ನೆರಡು ವರ್ಷಗಳಿಂದ ವಿವಿಧ ಟಿವಿ ಚಾನೆಲ್ಗಳಲ್ಲಿ ಇದ್ದುಕೊಂಡು ಸಾವಿರಗಟ್ಟಲೆ ಜನರ ಭವಿಷ್ಯ ಸಾರಿದ್ದ ವಿಜಯರಾಜ್ ಕಟಪಾಡಿ ಇವರು ಪ್ರತಿ ಮಂಗಳವಾರ ಹಾಗೂ ಆದಿತ್ಯವಾರ ಕಟಪಾಡಿಯಲ್ಲಿ ಲಭ್ಯವಿರುತ್ತಾರೆ ನಿಮ್ಮ ನಿಮ್ಮ ಜಾತಕವನ್ನು ವಿಮರ್ಶೆಗೆ ಒಳಪಡಿಸಿ ನಿಖರವಾದ ಭವಿಷ್ಯವನ್ನು ತಿಳಿಯಬಹುದು ಜೊತೆಗೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಪ್ರೀತಿ ಪ್ರೇಮ ಹಣಕಾಸು ಆರೋಗ್ಯ ಸಂಬಂಧಗಳು ಕೋರ್ಟು ಕಚೇರಿ ಸಮಸ್ಯೆಗಳು ನಾಗದೋಷ ಪಿತೃಬಾಧೆ ಹಾಗೂ ಇನ್ನಿತರ ಎಲ್ಲ ಸಮಸ್ಯೆಗಳಿಗೆ ನೇರ ಭೇಟಿಯಾಗಿ ಪರಿಹಾರಗಳನ್ನು ಪಡೆಯಬಹುದು ಮನೆ ಹಾಗೂ ಕಟ್ಟಡಗಳನ್ನು ಒಡೆಯದೆ ಮಹಾವಾಸ್ತು ಟೆಕ್ನಿಕ್ಗಳನ್ನು ಉಪಯೋಗಿಸಿ ವಾಸ್ತು ದೋಷಗಳನ್ನು ಸರಿಪಡಿಸಿಕೊಳ್ಳಲು ಹಿಂದೆ ಭೇಟಿ ನೀಡಿ ವಿಳಾಸ ಆರಾಧ್ಯ ಆಸ್ಟ್ರೋ ಗ್ರ್ಯಾಂಡ್ ಮೆರೀಡಿಯನ್ ರೂಮ್ ನಂಬರ್ ಫೋರ್ ಜೀರೋ ಟು ಬಿ ಬ್ಲಾಕ್ ಓಲ್ಡ್ ರೋಡ್ ಅಪೋಸಿಟ್ ಯೂನಿಯನ್ ಬ್ಯಾಂಕ್ ಕಟಪಾಡಿ ಮೊಬೈಲ್ ಡಬಲ್ ನೈನ್ ಫೋರ್ ಫೈವ್ ಸಿಕ್ಸ್ ತ್ರೀ ಸೆವೆನ್ ಫೈವ್ ಸಿಕ್ಸ್ ಒನ್ ಕರೆ ಮಾಡಿ ಭೇಟಿ ನೀಡಿ ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ನಿನ್ನೆ ನಾನು ವಾಸ್ತು ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಸೊ ಅದನ್ನೆಲ್ಲ ಪರಿಗಣಿಸಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತು ನಾವು ಬಹಳ ವಿಶೇಷವಾಗಿ ನಿಮ್ಮ ಜಾತಕ ಮತ್ತು ನಿಮ್ಮ ಮನೆ ವಾಸ್ತು ಓಕೆನಾ ನಿಮ್ಮ ಜಾತಕ ನಿಮ್ಮ ಮನೆ ವಾಸ್ತು ಸೊ ಇದನ್ನು ಆ್ಯಸ್ಟ್ರೋ ವಾಸ್ತು ಅಂತ ಕರೀತಾರೆ ಆ್ಯಸ್ಟ್ರೋ ವಾಸ್ತು ಅಂದರೆ ನಿಮ್ಮ ನಿಮಗೆ ಯಾವುದರಲ್ಲಿ ರಿಸಲ್ಟ್ ಬೇಕು ಅಲ್ವಾ ಯಾವುದ್ರಲ್ಲಿ ರಿಸಲ್ಟ್ ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮನೆಯಲ್ಲಿ ಯಾವ ದಿಕ್ಕನ್ನು ನಾನು ಸರಿ ಮಾಡಿಕೊಂಡ್ರೆ ಅದು ಸರಿಯಾಗುತ್ತೆ ಅಲ್ವಾ ಸೊ ಈ ವಿಚಾರವಾಗಿ ಇವತ್ತು ಮಾತಾಡ್ತೇನೆ ಅದರಲ್ಲೂ ಪ್ರೊಫೆಷನ್ ಎಲ್ಲರಿಗೂ ಪ್ರೊಫೆಷನ್ ಬಹಳ ಮುಖ್ಯ ಅವರ ಉದ್ಯೋಗ ಬಿಸ್ನೆಸ್ ಏನೇ ಇದ್ರು ಕೂಡ ಬಹಳ ಮುಖ್ಯವಾಗಿರಬೇಕು ಬಹಳ ಚೆನ್ನಾಗಿ ನಡಿಬೇಕು ಅದು ಪ್ರತಿ ಲಗ್ನ ಮತ್ತು ರಾಶಿಯವ್ರಿಗೆ ಯಾವ ರೀತಿಯಲ್ಲಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ನಿಮ್ಮ ಮನೆಯಲ್ಲಿ ಪ್ರತಿ ಲಗ್ನ ಮತ್ತು ರಾಶಿಯವ್ರಿಗೆ ಯಾವ ದಿಕ್ಕು ಪ್ರೊಫೆಷನ್ಗೆ ಸಂಬಂಧಪಟ್ಟಂತೆ ಇಂಪ್ಯಾಕ್ಟ್ ಆಗುತ್ತೆ ಅದನ್ನು ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸೊ ನಾನು ಹೇಳಿದ ಟಿಪ್ಸ್ಗಳನ್ನು ನಾನು ಹೇಳಿದ ಟೆಕ್ನಿಕ್ಸ್ಗಳನ್ನು ನೀವು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪ್ರೊಫೆಷನ್ನಲ್ಲಿ ಚೇಂಜಸ್ವರಿಗೆ ಸ್ಟಾರ್ಟ್ ಆಗುತ್ತೆ ಪ್ರೊಫೆಷನ್ ಸರಿ ಇಲ್ಲ ನಡೀತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಬಿಸ್ನೆಸ್ ನಡೀತಾ ಇಲ್ಲ ಏನೋ ಸಮಸ್ಯೆ ಆಗ್ತಾ ಉಂಟು ಅಂದಾಗ ಅದರಲ್ಲಿ ಒಂದು ದಾರಿ ಕಂಡು ಬರುತ್ತೆ ನೀವೇನು ಮಾಡಬೇಕಂತ ಜೊತೆಗೆ ಪ್ರೊಫೆಷನ್ ನಡೆಯುತ್ತೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಓಕೆ ಸೊ ಈ ಒಂದು ಆಸ್ಟ್ರೋ ವಾಸ್ತು ಇದೆಯಲ್ಲ ನಿಮ್ಮ ಜಾತಕ ಪ್ಲಸ್ ನಿಮ್ಮ ಮನೆ ವಾಸ್ತು ಅದು ಎರಡೂ ಕೂಡ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ನಿಮ್ಮ ಜಾತಕ ಹೇಗಿರುತ್ತೋ ಆ ಜಾತಕದ ಜಾತಕದಲ್ಲಿ ರಾಶಿಗಳು ಎಲ್ಲೆಲ್ಲಿ ಫಾಲಾಗಿರ್ತವೆ ಜೊತೆಗೆ ಅದರಲ್ಲಿ ಯಾವ ಪ್ಲ್ಯಾನೆಟ್ಸ್ ಇನ್ಫ್ಲುಯೆನ್ಸ್ ಮಾಡ್ತಾ ಉಂಟು ಅದೆಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಕಾಣಕ್ಕೆ ಸಿಗುತ್ತೆ ಓಕೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಸೊ ಈಗ ಬಂದ ಫಸ್ಟ್ ಫಸ್ಟಪ್ಪ ನಾವು ಮ ನಾವು ಮಾತಾಡೋಣ ಮೇಷರಾಶಿ ಅಥವಾ ಮೇಷ ಲಗ್ನ ಓಕೆನಾ ನೀವು ಎರಡರಿಂದ ಕೂಡ ನೋಡ್ಬೋದು ಪರವಾಗಿಲ್ಲ ಲಗ್ನದಿಂದ ಜಾಸ್ತಿ ಇಂಪ್ಯಾಕ್ಟ್ ಇರ್ತದೆ ರಾಶಿಯಿಂದ ಕಡಿಮೆ ಇಂಪ್ಯಾಕ್ಟ್ ಇರ್ತದೆ ಓಕೆನಾ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಕೆಲವರಿಗೆ ರಾ ಅರ್ಥ ಆಗಲ್ಲ ರಾಶಿ ಅರ್ಥ ಆಗುತ್ತೆ ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ ಇದು ಪರಿಸ್ಥಿತಿ ಕೆಲವ್ರಿಗೆ ಲಗ್ನ ಅರ್ಥ ಆಗುತ್ತೆ ಪರವಾಗಿಲ್ಲ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿ ಲಗ್ನದಿಂದ ಇದು ಹಂಡ್ರೆಡ್ ಪರ್ಸೆಂಟ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅದೇ ರಾಶಿಯಿಂದ ನೋಡಲಿಕ್ಕೆ ಹೋದಾಗ ಅದರ ಇಂಪ್ಯಾಕ್ಟ್ ಕಡಿಮೆ ಇರ್ತದೆ ಬಟ್ ನೀವು ನೋಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಓಕೆನಾ ಈಗ ಮೇಷ ಲಗ್ನ ಮೇಷ ಮೇಷರಾಶಿಯವರಿಗೆ ನಿಮ್ಮ ಪ್ರೊಫೆಷನ್ ಚೆನ್ನಾಗಿರಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮನೆಯಲ್ಲಿ ದಕ್ಷಿಣದ ಭಾಗದ ದಿಕ್ಕು ಏನಿದೆ ದಕ್ಷಿಣದ ದಿಕ್ಕು ಏನಿದೆ ಅದು ಬಹಳ ಇಂಪ್ಯಾಕ್ಟನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ ಈಗ ಮೇಷಲಗ್ನ ಮೇಷರಾಶಿಯವರು ದಕ್ಷಿಣ ಭಾಗದಲ್ಲಿ ಟಾಯ್ಲೆಟ್ ಮಾಡಿಕೊಂಡ್ರು ಬಾತ್ರೂಮ್ ಮಾಡಿಕೊಂಡು ಟಾಯ್ಲೆಟ್ ಪಿಟ್ ಮಾಡಿಕೊಂಡು ಬಾವಿ ಮಾಡಿಕೊಂಡ್ರು ಆ ಪಾಟ್ ಕಟ್ಟಾಗಿ ಕಟ್ಟಾಗಿ ಅದನ್ನು ಕಟ್ ಮಾಡಿಕೊಂಡ್ರು ದಕ್ಷಿಣದ ಭಾಗವನ್ನು ಅಥವಾ ಅಲ್ಲಿ ಡಂಪ್ ಮಾಡಿಕೊಂಡ್ರು ಏನಿವೆ ಏನೇ ಬೇಕಾದರೂ ಕೂಡ ಈ ಮೂಮೆಂಟಲ್ಲಿ ಮೇಷರಾಶಿ ಲಗ್ನದವ್ರಿಗೆ ಪ್ರೊಫೆಷನ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಡ್ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು ಮೇಷಲಗ್ನ ಮೇಷರಾಶಿನೇ ಅಂದಾಗ ಪ್ರೊಫೆಷನ್ ಸರಿ ಇಲ್ಲ ಅಂದಾಗ ನಿಮ್ಮ ಸೌತ್ ಕಾರ್ನರ್ ಅಂದರೆ ದಕ್ಷಿಣದ ಭಾಗವನ್ನು ಚೆಕ್ ಮಾಡಿ ಹೋಗಿ ಹಂಡ್ರೆಡ್ ಪರ್ಸೆಂಟಲ್ಲಿ ನಿಮಗೆ ಪ್ರಾಬ್ಲಮ್ ಕಾಣಲಿಕ್ಕೆ ಸಿಗುತ್ತೆ ಓಕೆನಾ ಸೊ ಅದನ್ನು ಯಾವಾಗ ಕ್ಲಿಯರ್ ಮಾಡ್ತೀರಾ ಓಕೆ ಅದನ್ನು ಕ್ಲಟರ್ ಫ್ರೀ ಮಾಡ್ತೀರಾ ಆವಾಗ ಏನಾಗುತ್ತೆ ಪ್ರೊಫೆಷನಲ್ಲಿ ಇಂಪ್ರೂವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಒಂದೇ ವಿಚಾರ ಅದನ್ನಂತೂ ಮಾಡಲೇಬೇಕು ನೀವು ಆಯಿತಾ ಅನೇಕ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸಿ ಅನುಭವಿಸ್ತಾರೆ ಕೆಲವೊಂದು ಬಾರಿ ದಕ್ಷಿಣದ ಭಾಗದಲ್ಲಿ ಬ್ಲ್ಯಾಕ್ ಕಲರ್ ಪೇಂಟ್ ಬ್ಲೂ ಕಲರ್ ಪೇಂಟ್ ಕೂಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಕೆಲವೊಂದು ಬಾರಿ ರೆಡ್ ಕಲರ್ ಅಂದರೆ ರೆಡ್ ಕಲರ್ ಅಂದರೆ ಡಾರ್ಕ್ ರೆಡ್ ಕಲರ್ ಪೇಂಟ್ ಕೂಡ ಅಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಯೆಲ್ಲೋ ಕಲರ್ ಪೇಂಟ್ ಸಮೇತ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಯೆಲ್ಲೋ ಕಲರ್ ಪರದೆ ಸಮೇತ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕು ಓಕೆನಾ ಸೊ ಈಗ ನೀವು ದಕ್ಷಿಣದ ಭಾಗವನ್ನು ಕ್ಲಿಯರ್ ಆಗಿಟ್ಕೊಂಡ್ರಿ ದಕ್ಷಿಣದ ಭಾಗ ಸರಿ ಮಾಡಿದೆ ಮತ್ತೇನು ಮಾಡಬೇಕಂದ್ರೆ ಬಹಳ ವಿಶೇಷವಾಗಿ ಹೇಳಬೇಕಾದ್ರೆ ನೀವು ಯಾರಿಗಾದ್ರೂ ಎಮರ್ಜೆನ್ಸಿಯಲ್ಲಿ ಸಹಾಯ ಮಾಡಬೇಕಾಗುತ್ತೆ ಯಾರಿಗಾದ್ರು ಎಮರ್ಜೆನ್ಸಿ ಬರುತ್ತೆ ಯಾರಿಗೂ ಆಂಬುಲೆನ್ಸ್ ಸಹಾಯ ಬೇಕು ಇನ್ಯಾರಿಗೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಥವಾ ಇನ್ಯಾರಿಗೂ ಟ್ರೀಟ್ಮೆಂಟ್ ಕೊಡಿಸಬೇಕು ಆ ಮೂಮೆಂಟ್ ಅಲ್ಲಿ ಅಥವಾ ಇನ್ಯಾರೋ ನಿಮಗೆ ಕರೆ ಮಾಡಿದ್ರು ಸರಿ ಏನೋ ಇಲ್ಲಿ ಎಮರ್ಜೆನ್ಸಿ ಕ್ರಿಯೇಟ್ ಆಗಿದೆ ದಯವಿಟ್ಟು ಬನ್ನಿ ಆ ಮೂಮೆಂಟ್ ಅಲ್ಲಿ ನೀವೇನು ಮಾಡಬೇಕಾಗುತ್ತೆ ಅವ್ರಿಗೆ ಅಕ್ಲಪ್ತ ಸಮಯದಲ್ಲಿ ಹೋಗಿ ಸಹಾಯ ಮಾಡಬೇಕಾದಂಥ ಅನಿವಾರ್ಯ ಅದನ್ನು ಮಾಡಬೇಕು ಮೇಷಲಗ್ನ ಮೇಷರಾಶಿಯವರು ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಅದರ ಜೊತೆಗೆ ನಿಮ್ಮ ಜೊತೆ ಕೆಲಸ ಮಾಡುವಂಥ ಕಲೀಗ್ಸ್ ಯಾರು ಇರ್ತಾರೆ ಅವ್ರ ಜೊತೆಗೆ ಆನಂದ ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವಂತಹ ಯಾರು ಕೆಲಸದವರು ಇರ್ತಾರೆ ಅವರಿಗೆ ಅಥವಾ ಎಲ್ಲಾದರೂ ಕಾರ್ಮಿಕ ವರ್ಗ ಏನೇ ಕಾರ್ಮಿಕ ವರ್ಗಕ್ಕೆ ಏನಾದರೂ ಸಹಾಯ ಮಾಡಿ ನಿಮ್ಮಿಂದ ಸಾಧ್ಯ ಆಗುತ್ತಾ ಅವ್ರ ಜೊತೆಗೆ ಯಾವುದೇ ರೀತಿಯಲ್ಲಿ ಕೂಡ ನೀವು ಬಹಳ ರೂಡಾಗಿ ನಿಮ್ಮ ಬಿಹೇವಿಯರನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಆಗಲ್ಲ ಅವ್ರ ಜೊತೆಗೆ ಬಹಳ ಪ್ರೀತಿಯಿಂದ ಮಾತಾಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅವ್ರ ಜೊತೆಗೆ ಒಂದು ಒಂದು ಸೌಹಾರ್ದಯುತವಾದ ಒಂದು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಇದನ್ನು ಮಾಡಬೇಕು ಜೊತೆಗೆ ಮನೆಯ ಸೌತ್ ಕಾರ್ನರ್ ಏನಿದೆ ಅದನ್ನು ಸರಿ ಮಾಡಬೇಕು ಇದು ಎರಡನ್ನ ನೀವು ಮಾಡಿದಾಗ ನಾನು ಗ್ಯಾರಂಟಿ ಹೇಳಬಲ್ಲೆ ಹಂಡ್ರೆಡ್ ಪರ್ಸೆಂಟ್ ಹೇಳಬಲ್ಲೆ ಮೇಷರಾಶಿ ಮೇಷಲಗ್ನದವರ ಪ್ರೊಫೆಷನ್ ಲೈಫ್ ಏನು ಕರೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳಿದೆ ನೋಡೋಣ ಏನಾಗುತ್ತೆ ರೈಟಾ ಸೊ ನಿಮ್ಮಲ್ಲಿರುವಂಥದೆಲ್ಲ ಬಿಟ್ಟು ನಾನು ಹೇಳಿದ ಟೆಕ್ನಿಕನ್ನೇ ಫಾಲೋ ಮಾಡಬೇಕು ಅದು ಮಾಡಿದ್ರೇ ಆಗೋದು ಸುಮ್ಮನೆ ಆಗಲ್ಲ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದು ವೃಷಭ ರಾಶಿ ವೃಷಭ ಲಗ್ನ ಈ ವೃಷಭರಾಶಿ ವೃಷಭ ಲಗ್ನದವ್ರಿಗೆ ಬಹಳ ವಿಶೇಷವಾಗಿ ಪ್ರೊಫೆಷನ್ ಲೈಫ್ ಏನಿದೆ ಅದು ನಿಮ್ಮ ನೈಋತ್ಯ ಮತ್ತು ಪಶ್ಚಿಮದ ಭಾಗದಿಂದ ಇನ್ಫ್ಲುಯೆನ್ಸ್ ಆಗುತ್ತೆ ಎರಡೂ ಕಡೆಯಿಂದ ಓಕೆನಾ ಪಶ್ಚಿಮದ ಭಾಗ ಜಾಸ್ತಿ ನೈಋತ್ಯದ ಭಾಗ ಕಡಿಮೆ ಬಟ್ ನೈಋತ್ಯ ಮತ್ತು ಪಶ್ಚಿಮದ ಭಾಗದಿಂದ ಇದು ಇನ್ಫ್ಲುಯೆನ್ಸ್ ಆಗುತ್ತೆ ಈಗ ವೃಷಭ ಲಗ್ನದವ್ರಿಗೆ ನಿಮ್ಮ ಪಶ್ಚಿಮದ ಭಾಗ ಪಶ್ಚಿಮದ ಗೊತ್ತಾಗುತ್ತೆ ವೆಸ್ಟ್ ಕಾರ್ನರ್ ಅದು ಸರಿ ಇಲ್ಲ ಅಂತ ಇಟ್ಕೊಳ್ಳೋಣ ಅಲ್ಲಿ ಏನೋ ಅಲ್ಲಿ ಒಂದು ಆ್ಯಂಟಿಯನ್ನು ಏನೋ ಮಾಡ್ಕೊಂಡಿದ್ದೀವಿ ಟಾಯ್ಲೆಟ್ ಬಂದರೂ ಪ್ರಾಬ್ಲಮ್ ಆಗುತ್ತೆ ಬಾತ್ರೂಮ್ ಬಂದರೂ ಕೆಲವೊಂದು ಬಾರಿ ಪ್ರಾಬ್ಲಮ್ ಆಗುತ್ತೆ ಬಾವಿ ಬಂದರೂ ಪ್ರಾಬ್ಲಮ್ ಆಗುತ್ತೆ ಆ್ಯಂಟಿ ಕಲರ್ಸ್ ಇದ್ರೂ ಪ್ರಾಬ್ಲಮ್ ಆಗುತ್ತೆ ಡಂಪ್ ಮಾಡಿಕೊಂಡು ಪ್ರಾಬ್ಲಮ್ ಆಗುತ್ತೆ ಸೊ ಇದೆಲ್ಲ ಒಂದು ಸಮಸ್ಯೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತದೆ ಒಂದು ವೇಳೆ ನಿಮಗೆ ಪ್ರೊಫೆಷ್ನಲ್ ಲೈಫಲ್ಲಿ ಪ್ರಾಬ್ಲಮ್ ಇದ್ದರೆ ಅದು ಬೇಕಾದರೆ ಹುಡುಕಿ ನೀವು ಹೋಗಿ ಓಕೆನಾ ವೃಷಭ ರಾಶಿ ವೃಷಭ ಲಗ್ನ ಬೇಕಾದರೆ ಟ್ರೈ ಮಾಡಿ ನೋಡಿ ನಿಮ್ಮ ಪ್ರೊಫೆಷನಲ್ ಲೈಫ್ ಪ್ರಾಬ್ಲಮ್ ಇದೆ ಸೊ ನಿಮ್ಮ ವೆಸ್ಟಲ್ಲಿ ಪ್ರಾಬ್ಲಮ್ ಇದೆ ಕೆಲವರೆಲ್ಲ ಅಲ್ಲಿ ವೆಸ್ಟಲ್ಲಿ ಏನು ಮಾಡಿರ್ತಾರೆ ವಾಷಿಂಗ್ ಮೆಷಿನ್ ಇಟ್ಕೊಂಡಿರ್ತಾರೆ ಸೊ ಇದು ಕೂಡ ಸಮಸ್ಯೆಯನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿಯೇ ಮಾಡ್ತದೆ ಟೋಟಲಿ ಸೋಷಲ್ ಕನೆಕ್ಷನ್ ಏನುಂಟು ಅದು ಕಟ್ಟು ಆಗುತ್ತೆ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಹಾಗಾದ್ರೆ ಏನು ಮಾಡಬೇಕು ಈಗ ಸೌತ್ ವೆಸ್ಟನ್ನು ಸರಿ ಮಾಡಬೇಕು ನಿಮ್ಮ ವೆಸ್ಟ್ ಅಂದರೆ ಪಶ್ಚಿಮದ ಭಾಗವನ್ನು ಸರಿ ಮಾಡಬೇಕು ವೃಷಭ ರಾಶಿ ವೃಷಭ ಆವಾಗ ಏನಾಗುತ್ತೆ ಪ್ರೊಫೆಷನ್ ಲೈಫಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆ ನಂತರ ಏನು ಮಾಡಬೇಕು ನೀವು ನಿಮ್ಮ ಮನೆಯಲ್ಲಿ ಹಿರಿಯ ವ್ಯಕ್ತಿಗಳು ಯಾರು ಇರ್ತಾರೆ ಅಜ್ಜ ಅಜ್ಜಿ ಅಥವಾ ಯಾರೇ ಬೇಕಾದರೂ ಕೂಡ ಸೊ ಅವರ ಸೇವೆಯನ್ನು ಮಾಡಲಿಕ್ಕೆ ಆಗುತ್ತಾ ನೋಡಿ ಸಾಧ್ಯ ಇಲ್ಲ ಅಂದರೆ ಅನಾಥಾಶ್ರಮದಲ್ಲಿ ಹೋಗಿ ಕೂಡ ನೀವು ಸೇವೆ ಮಾಡ್ಬೋದು ಸೊ ಇದನ್ನು ಅದರ ಜೊತೆ ಜೊತೆಗೇನೆ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಇದನ್ನು ಮಾಡಿಲ್ಲ ಅಂದಾಗ ಕೂಡ ಏನಾಗುತ್ತೆ ಪ್ರೊಫೆಷ್ನಲ್ ಲೈಫು ಫಿಫ್ಟಿ ಪರ್ಸೆಂಟ್ ಓಕೆ ಮತ್ತು ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮೇ ಓಕೆನಾ ತೋ ಇದನ್ನು ಅದರ ಜೊತೆ ಜೊತೆಗೇ ನೀವು ಫಾಲೋ ಮಾಡಬೇಕಾದ ಅನಿವಾರ್ಯತೆ ಉಂಟು ಯಾರಿಗೆ ವೃಷಭರಾಶಿ ವೃಷಭ ಲಗ್ನದವ್ರಿಗೆ ಆನಂತರ ನಿಮ್ಮ ಅಕ್ಕನ ಮಾತನ್ನು ಫಾಲೋ ಮಾಡೋದು ಅಣ್ಣನ ಮಾತನ್ನು ಫಾಲೋ ಮಾಡೋದು ಇದು ಅತ್ಯುತ್ತಮವಾದ ಒಂದು ವಿಧಾನ ಆಗಿರ್ತದೆ ನಿಮ್ಮ ಪ್ರೊಫೆಷನಲ್ ಲೈಫನ್ನು ಸುಧಾರಿಸಲಿಕ್ಕೆ ಓಕೆನಾ ಯಾರಿಗೆ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಬಹಳ ಚೆನ್ನಾಗಿರ್ತದೆ ಈ ಟೆಕ್ನಿಕ್ಸ್ಗಳನ್ನ ನಾವು ಫಾಲೋ ಮಾಡಿ ನೋಡಿ ಅಂತ ಹೇಳ್ದೇನೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆ ಒಂದು ವೇಳೆ ವೃಷಭ ಲಗ್ನದವ್ರಿಗೆ ಬೈ ಡಿಫಾಲ್ಟಾಗಿ ಹಿರಿಯರ ಸೇವೆ ಮಾಡುವಂಥ ಅವಕಾಶ ಸಿಕ್ತು ಅಜ್ಜಾನೋ ಅಜ್ಜಿನೋ ಹಿರಿಯ ವ್ಯಕ್ತಿಗಳು ಯಾರ್ದಾದರೂ ಕೂಡ ಬೈ ಡಿಫಾಲ್ಟಾಗಿ ನಿಮ್ಮ ಪ್ರೊಫೆಷನಲ್ ಲೈಫ್ ಚೆನ್ನಾಗಿ ಇರ್ತದೆ ಅದರಲ್ಲಿ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಬಟ್ ನೀವು ನೆನಪಿಟ್ಕೊಳ್ಳಿ ಮನೆಯ ಪಶ್ಚಿಮದ ಭಾಗ ಮತ್ತು ನೈರು ಭಾಗ ಇದು ಎರಡೂ ಪಾರ್ಟನ್ನು ವೃಷಭ ರಾಶಿ ವೃಷಭ ಲಗ್ನದವರು ಮೇಂಟೈನ್ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ಅಂದ್ರೆ ಮಾತ್ರ ನಿಮ್ಮ ಪ್ರೊಫೆಷನಲ್ ಲೈಫ್ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ ಏನಾದ್ರೂ ಅಡಚಣೆಗಳು ಏನಾದರೂ ಪ್ರಾಬ್ಲಮ್ ಏನಾದರೂ ಸಮಸ್ಯೆ ಒಂದು ಎರಡು ದಿನ ಸರಿ ಉಂಟು ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಈ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬರ್ಬೋದು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆಪ್ಪ ನೆಕ್ಸ್ಟ್ ಬಂದ್ಬೇಡ ಮಿಥುನ ರಾಶಿ ಮಿಥುನ ಲಗ್ನ ಓಕೆನಾ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ನಿಮ್ಮ ಪ್ರೊಫೆಷನ್ ಲೈಫ್ ಏನಿದೆ ಅಥವಾ ನಿಮ್ಮ ಕೆಲಸ ಉದ್ಯೋಗ ಏನು ಬೇಕಾದ್ರೂ ಕೂಡ ಅದನ್ನು ಸರಿ ಮಾಡ್ಕೊಳ್ಬೇಕು ಈಗ ಯಾರು ನಮ್ಮ ಮಿಥುನ ರಾಶಿ ಮಿಥುನ ಲಗ್ನದವ್ರು ಅರ್ಥ ಮಾಡ್ಕೊಳ್ಬೇಕಿದ ಸೊ ಹಾಗಾದ್ರೆ ನೀವೇನು ಮಾಡಬೇಕಾಗುತ್ತೆ ನಾನು ಹೇಳ್ತೀನಿ ನಿಮಗೆ ಸಂಬಂಧಪಟ್ಟಂತಹ ಜಾಗ ನಿಮ್ಮ ಮನೆಯಲ್ಲಿ ಸೌತ್ ಈಸ್ಟ್ ಕಾರ್ನರ್ ಅರ್ಥ ಆಗುತ್ತೆ ನಿಮಗೆ ಸೌತ್ ಈಸ್ಟ್ ಸೌತ್ ಈಸ್ಟ್ ಅಂದರೆ ನಿಮ್ಮ ಅಗ್ನಿಮೂಲೆ ಅಗ್ನಿಮುಲೆ ಅಲ್ಲಿ ಆಲ್ಮೋಸ್ಟ್ ನಿಮ್ಮ ಅಡುಗೆ ಕೋಣೆಯನ್ನು ಮಾಡ್ಕೊಂಡಿರ್ತಾರೆ ಹೆಚ್ಚಾಗಿ ಹಾಗಾದ್ರೆ ಆ ಪಾರ್ಟ್ ಏನಿದೆ ಅದು ಚೆನ್ನಾಗಿರ್ಬೇಕು ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ಬಾವಿ ಆ ಪಾರ್ಟ್ ತಗ್ಗಾಗಿರೋದು ಪಾರ್ಟ್ ಕಟ್ಟಾಗಿರೋದು ಗ್ಯಾರೇಜ್ ಮಾಡ್ಕೊಂಡಿರೋದು ಮೆಟಲ್ ಮೇಲ್ಗಡೆ ಹೋಗಿರೋದು ಆನಂತರ ಬ್ಲೂ ಕಲರ್ ಪೇಂಟ್ ಬ್ಲ್ಯಾಕ್ ಕಲರ್ ಪೇಂಟ್ ಡಂಪ್ ಮಾಡ್ಕೊಂಡಿರುವಂಥದ್ದು ಇದೆಲ್ಲವೂ ಕೂಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಮಿಥುನ ಲಗ್ನದವರ ಪ್ರೊಫೆಷನಲ್ ಲೈಫಿಗೆ ಯಾವಾಗ ನಿಮ್ಮ ಕಿಚನ್ ಸರಿಯಾಗುತ್ತೆ ಅಲ್ವಾ ನಿಮ್ಮ ಕಿಚನ್ ಸೌತ್ ಈಸ್ಟ್ ಕನ್ನ ಸರಿಯಾಗುತ್ತೆ ಅದನ್ನು ಯಾವಾಗ ಬ್ಯಾಲೆನ್ಸ್ ಮಾಡ್ತೀರಾ ಅದನ್ನು ಯಾವಾಗ ಮೇಂಟೈನ್ ಮಾಡ್ತೀರಾ ಆವಾಗ ಮಿಥುನ ರಾಶಿ ಮಿಥುನ ಲಗ್ನದವರ ಪ್ರೊಫೆಷನಲ್ ಲೈಫ್ ಏನುಂಟು ಅದು ಬಹಳ 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 ಫೇವರೇಬಲ್ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅದರ ಜೊತೆಗೆ ಇನ್ನೂ ಒಳ್ಳೆಯ ಫಲವನ್ನು ಪಡಿಬೇಕು ಮಿಥುನ ರಾಶಿ ಮಿಥುನ ಲಗ್ನದವರು ತೋ ನೀವೇನು ಮಾಡಬೇಕಾಗುತ್ತೆ ಯಾವುದಾದ್ರೂ ದೇವಸ್ಥಾನಕ್ಕೆ ಡೊನೇಟ್ ಮಾಡಬೇಕಾಗುತ್ತೆ ಓಕೆನಾ ಅದು ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಯಾವುದು ದೇವಸ್ಥಾನಕ್ಕೆ ಡೊನೇಟ್ ಮಾಡಬೇಕು ದೇವಸ್ಥಾನಕ್ಕೆ ಜಾಗ ಡೊನೇಟ್ ಮಾಡ್ಬೋದು ದೇವಸ್ಥಾನ ಎಲ್ಲೋ ಎಲ್ಲೊಂದು ಕಡೆ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಹೊಸದಾಗಿ ಕಟ್ತಾ ಇದ್ದಾರೆ ಅದಕ್ಕೆ ಕಲ್ಲು ಮಣ್ಣುಗಳನ್ನು ನಿಮ್ಮ ಕೈಯಿಂದ ಕೊಡ್ಬೋದು ಅಥವಾ ಹಣವನ್ನು ಡೊನೇಟ್ ಮಾಡ್ಬೋದು ಅಥವಾ ನೀವೇನು ಮಾಡ್ಬೋದು ನಿಮ್ಮ ಮನೆಯ ದೈವ ದೇವರ ಜೀರ್ಣೋದ್ಧಾರ ಕೂಡ ನೀವು ಮಾಡಿ ಮಾಡ್ಬೋದು ಅದು ಬಹಳ ಫೇವರೇಬಲ್ ಆಗುತ್ತೆ ನಿಮ್ಮ ಪ್ರೊಫೆಷನ್ಗೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಸ್ವಲ್ಪ ದಾನ ಯಾವುದೇ ರೀತಿಯಲ್ಲಿ ರೇಷನ್ ದಾನ ಮಾಡ್ತೀರಾ ಬೇರೆ ಏನೋ ದಾನ ಮಾಡ್ತೀವಿ ಏನಾದರೂ ಕೂಡ ಒಂದು ದಾನ ಅಂತ ಏನಿದೆ ಒಂದು ಧರ್ಮ ಅಂತ ಏನಿದೆ ದಾನ ಮತ್ತು ಧರ್ಮ ಇದೆರಡನ್ನೂ ಕೂಡ ಮಿಥುನ ಲಗ್ನದವರು ಫಾಲೋ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ಅಂದರೆ ಮಾತ್ರ ನಿಮ್ಮ ಪ್ರೊಫೆಷನಲ್ ಲೈಫ್ ಏನು ಅದು ಬಹಳ ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೇನೆ ಆನಂತರ ಮಿಥುನ ಲಗ್ನದಿಂದ ನೆನ್ಪಿಟ್ಕೊಳ್ಳಿ ನಿಮ್ಮ ಪತ್ನಿ ಯಾರು ಅಲ್ಲ ಇದು ಫೀಮೇಲ್ ಮೇಲ್ ಜಾತಕ ನಿಮ್ಮ ಪತ್ನಿಯನ್ನು ಬಹಳ ಚೆನ್ನಾಗಿ ಖುಷಿ ಖುಷಿಯಾಗಿ ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ಅಂದರೆ ಮಾತ್ರ ನಿಮ್ಮ ಪ್ರೊಫೆಷನಲ್ ಲೈಫ್ ಏನುಂಟು ಜಿಂಗಾಲಲ್ಲ ಏನು ತೊಂದರೆ ಇಲ್ಲ ಓಕೆನಾ ಅರ್ಥ ಆಯ್ತು ತೊಂದಟ್ಕೊಳ್ತೇನೆ ಸೊ ನಾನು ಹೇಳಿದೆ ಸಣ್ಣ ಸಣ್ಣ ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ದೇನೆ ಯಾವ ರೀತಿ ನಿಮ್ಮ ಜೀವನದಲ್ಲಿ ಇದು ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಯಾವ ರೀತಿ ನಿಮ್ಮ ಪ್ರೊಫೆಷನ್ ಟರ್ನ್ಔಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಒನ್ ಏಯ್ಟಿ ಡಿಗ್ರಿಯಲ್ಲಿ ಹೇಗೆ ಚೇಂಜಸ್ ಆಗುತ್ತೆ ಅದನ್ನು ನೀವು ಕಣ್ಣಾರೆ ನೋಡಲಿಕ್ಕೆ ಶುರುವಾಗುತ್ತೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇದು ಓಕೆ ಇದು ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಸಂಬಂಧಪಟ್ಟಂತೆ ಓಕೆನಾ ಇದನ್ನು ಬರೆದಿಟ್ಕೊಳ್ಳಿ ಯಾರಿಗೆ ಬೇಕಾದರೂ ಹೇಳಿ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ಅಥವಾ ನೀವೇ ಮಿಥುನ್ ರಾಶಿ ಮಿಥುನ ಲಗ್ನದವ್ರದ್ದು ಆದರೂ ಕೂಡ ನಾನು ಹೇಳಿದ ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ನಿಮ್ಮ ಪ್ರೊಫೆಷಲ್ ಲೈಫಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತಾ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇವತ್ತಿನವರೆಗೆ ಮೂಮೆಂಟ್ ಇಲ್ಲ ಈಗ ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಕೆಲಸ ಸಿಗಲಿಲ್ಲ ಕೆಲಸ ಸಿಕ್ಕಿಬಿಡ್ತು ಓಕೆನಾ ವಿದೇಶ ಪ್ರಯಾಣ ಮಾಡಬೇಕು ವಿದೇಶ ಪ್ರಯಾಣ ಮಾಡಲಿಕ್ಕೆ ಆಯಿತು ಒಂದು ಕಡೆಯಿಂದ ಅಲ್ಲೋ ಈಗ ಮಿಥುನ ಲಗ್ನದವ್ರಿಗೆ ಏನಾಗುತ್ತೆ ನೀವು ಮನೆಯಿಂದ ದೂರ ಹೋಗಲೇಬೇಕು ಉಂಟು ಪ್ರೊಫೆಷನ್ಗೆ ಬೇಕಾಗಿ ಮನೆಯಿಂದ ದೂರ ಬ್ಯಾಂಗ್ಳೂರಿಗೆ ಹೋಗ್ತೀರಾ ಬಾಂಬೆಗೆ ಹೋಗ್ತೀವಿ ಹತ್ತಿರ ವಿದೇಶಕ್ಕೆ ಹೋಗ್ತಾರೆ ಅದು ನಿಮಗೆ ಬಿಟ್ಟಿದ್ದು ಬಟ್ ನಿಮ್ಮನ್ನು ಅದು ಅಂತೂ ಕಳಿಸ್ಕೊಡ್ತದೆ ಅದೊಂದು ವಿಷಯನೇ ಬೇರೆ ಮನೆಯಲ್ಲಿ ನಿಮಗೆ ಇರಲಿಕ್ಕೆ ಅಂತೂ ಬಿಡೋದಿಲ್ಲ ಮಿಥುನ್ ಲಗ್ನದವರು ಹುಟ್ಟಿದ ಊರಲ್ಲೇ ಇದ್ದಾಗ ಪ್ರಾಬ್ಲಮ್ ಜಾಸ್ತಿ ಹುಟ್ಟಿದ ಊರಲ್ಲೇ ಇದ್ದಾಗ ನಿಮಗೆ ಡಿಸ್ಪ್ಯೂಟ್ಸು ಜಾಸ್ತಿ ತೊಂದರೆಗಳು ಜಾಸ್ತಿ ಸ್ನೇಹಿತರ ಮುಖಾಂತರ ತೊಂದರೆ ಜಾಸ್ತಿ ಬಟ್ ಫೀಮೇಲ್ ಜಾತಕ ಆದರೆ ಹೇಗಾದರೂ ಅವ್ರು ಮದುವೆಯಾಗಿ ದೂರ ಹೋಗಿ ಹೋಗ್ತಾರೆ ಮೇಲ್ ಜಾತಕ ಆದರೂ ಕೂಡ ಮನೆಯಿಂದ ದೂರ ಹೋದ್ರೇ ನಿಮ್ಮ ಪ್ರೊಫೆಷನ್ ಚೆನ್ನಾಗಿರೋದು ಮನೆ ಹತ್ತಿರ ಇದ್ದುಕೊಂಡಾಗ ಮೇ ಬಿ ಪ್ರೊಫೆಷನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರ್ತದೆ ಬಟ್ ನಾನು ಹೇಳಿದ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಆ ಮೂಮೆಂಟಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ದೆ ನಿಮಗೆ ಬಹಳ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಓಕೆನಾ ಗೊತ್ತಾಯಿತು ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದ ಮೇಡಣ ಕರ್ಕಾಟಕ ಲಗ್ನ ಓಕೆನಾ ಕರ್ಕಟಕ ಲಗ್ನದವ್ರಿಗೆ ಪ್ರೊಫೆಷನಲ್ ಲೈಫ್ಗೆ ಸಂಬಂಧಪಟ್ಟಂತೆ ನಿಮ್ಮ ಮನೆಯಲ್ಲಿ ಈಸ್ಟ್ ಕಾರ್ನರ್ ಅಂದರೆ ಪೂರ್ವ ದಿಕ್ಕು ಏನುಂಟು ಅದು ಬಹಳ ಇನ್ಫ್ಲುಯನ್ಸನ್ನು ಕ್ರಿಯೇಟ್ ಮಾಡುತ್ತೆ ಪೂರ್ವ ದಿಕ್ಕನ್ನು ಸರಿಯಾಗಿ ನೀವು ಮೇಂಟೈನ್ ಮಾಡಬೇಕಾದಂಥ ಅಗತ್ಯ ಉಂಟು ಅಂತ ಹೇಳ್ತೇನೆ ಅಲ್ಲಿ ಟಾಯ್ಲೆಟ್ ಬಂದರೂ ಪ್ರಾಬ್ಲಮ್ ಆಗುತ್ತೆ ಬಾತ್ರೂಮ್ ಬಂದರೂ ಪರವಾಗಿಲ್ಲ ಬಾವಿ ಬಂದರೂ ಪರವಾಗಿಲ್ಲ ಬಾವಿ ಬಂದರೂ ಕೂಡ ಅಷ್ಟು ಒಳ್ಳೆ ರಿಸಲ್ಟ್ ಅಲ್ಲ ಬಟ್ ಓಕೆ ಓಕೆ ಅಂತ ಹೇಳ್ತೇನೆ ಪರವಾಗಿಲ್ಲ ಬಟ್ ಅಲ್ಲಿ ಏನಾದರೂ ನೀವು ಡಂಪ್ ಮಾಡಿಕೊಂಡಾಗ ಟಾಯ್ಲೆಟ್ ಪಿಟ್ ಮಾಡಿಕೊಂಡಾಗ ಆನಂತರ ನಿಮಗೆ ಕೆಲವೊಂದು ಬರೆಯಲ್ಲಿ ನೀವು ಏನು ಅಲ್ಲಿ ಕಿಚನ್ ಬಂದಿರುತ್ತೆ ಹತ್ತಿರದಲ್ಲಿ ಅವಾಗ ನೀವೇನ್ ಮಾಡ್ತೀರ ಡಸ್ಟ್ಬಿನ್ ಇಟ್ಕೊಳ್ತೀರ ಡಸ್ಟ್ಬಿನ್ ಡಸ್ಟ್ಬಿನ್ ಇಟ್ಕೊಂಡಾಗ ಡಂಪ್ ಮಾಡಿಕೊಂಡಾಗ ಮೇ ಬಿ ಏನಾಗುತ್ತೆ ನಮ್ಮ ಕರ್ಕಾಟಕ ಲಗ್ನ ಕರ್ಕಟಕ ರಾಶಿಯವ್ರಿಗೆ ಪ್ರೊಫೆಷನ್ ಲೈಫಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಲಿಕ್ಕೆ ಶುರುವಾಗುತ್ತೆ ಅಥವಾ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಬಹಳ ಸಮಸ್ಯೆಗಳನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಎಂದು ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ನಾನು ಹೇಳ್ತೀನಿ ಕರ್ಕಟಕ ರಾಶಿ ಕರ್ಕಟಕ ಲಗ್ನದವರು ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಇದೆ ಪ್ರಾಬ್ಲಮ್ ಿದೆ ಕೆಲಸ ಸಿಗ್ತಾ ಇಲ್ಲ ಮುಂದೆ ಹೋಗ್ತಾ ಇಲ್ಲ ಇಂಕ್ರಿಮೆಂಟ್ ಆಗ್ತಾ ಇಲ್ಲ ವರ್ಗಾವಣೆ ಆಗ್ತಾ ಇಲ್ಲ ಅಥವಾ ಯಾವುದೇ ಒಂದು ರೀತಿಯಲ್ಲಿ ಕೂಡ ಅಧಿಕಾರ ಸಿಗ್ತಾ ಇಲ್ಲ ಏನೇ ಆದರೂ ಕೂಡ ಅಥವಾ ನಿಮ್ಮ ಈಸ್ಟ್ ಅನ್ನು ನೀವು ಸರಿ ಮಾಡಿದಾಗ ಏನಾಗುತ್ತೆ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೀವಿ ಓಕೆನಾ ಅದರ ಜೊತೆಗೆ ಏನು ಮಾಡಬೇಕು ಎಕ್ಸಾಕ್ಟ್ ರಿಸಲ್ಟ್ಗೆ ಬೇಕಾಗಿ ಕರ್ಕಟಕ ರಾಶಿ ಕರ್ಕಟಕ ಲಗ್ನದವರು ಯಾರ್ದಾದ್ರೂ ಜವಾಬ್ದಾರಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತೇನೆ ಯಾರ್ದಾದ್ರು ಜವಾಬ್ದಾರಿ ಒಂದು ಕುಟುಂಬದ ಜವಾಬ್ದಾರಿ ಮನೆ ಜವಾಬ್ದಾರಿ ಹೇಗೂ ಬರ್ತದೆ ನಿಮಗೆ ವಿಷಯ ಬೇರೆ ಒಂದು ಕುಟುಂಬದ ಜವಾಬ್ದಾರಿ ಒಂದು ತುಂಬಾನೇ ಪಾಪದವರು ಇರ್ತಾರೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಸರ್ವೈವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಹ ಕುಟುಂಬದ ಜವಾಬ್ದಾರಿಯನ್ನು ಪಡ್ಕೊಳ್ಳಿ ಮಕ್ಕಳ ಜವಾಬ್ದಾರಿಯನ್ನು ಪಡ್ಕೊಳ್ಳಿ ಅಥವಾ ಯಾವುದೇ ಅನಾಥಾಶ್ರಮದ ಜವಾಬ್ದಾರಿಯನ್ನು ಪಡ್ಕೊಳ್ಳಿ ಯಾವುದಾದ್ರೂ ಒಂದು ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಹಾಗೆ ಏನಾಗುತ್ತೆ ಸೋನೆ ಪೆ ಸುಹಾಗ ಅಂತ ಹೇಳ್ತಾರೆ ಅಂದರೆ ನಿಮಗೆ ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಬೈ ಡಿಫಾಲ್ಟ್ ಆಗಿ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಓಕೆನಾ ಗೊತ್ತಾಯಿತು ನಮ್ಮ ಕರ್ಕಾಟಕ ರಾಶಿ ಕರ್ಕಟಕ ಲಗ್ನದವರಿಗೆ ಪ್ರೊಫೆಷನಲ್ ಲೈಫಿಗೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕಂತ ಓಕೆನಾ ನೆಕ್ಸ್ಟ್ ಬಂದ ಮೇಡಣ ಸಿಂಹರಾಶಿ ಲಗ್ನ ಓಕೆನಾ ಸಿಂಹರಾಶಿ ಸಿಂಹ ಲಗ್ನದವ್ರಿಗೆ ಪ್ರೊಫೆಷನಲ್ ಲೈಫನ್ನು ಡಿಸೈಡ್ ಮಾಡುವಂತಹ ನಿಮ್ಮ ಮನೆಯ ದಿಕ್ಕು ಬಂದು ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯ ವಾಯುವ್ಯದ ಭಾಗ ಓಕೆನಾ ಈ ವಾಯುವ್ಯದ ಭಾಗದಲ್ಲಿ ಸಮಸ್ಯೆ ಇದ್ದಾಗ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಟಾಯ್ಲೆಟ್ ಪಿಟ್ ಬಂತು ಕೆಲವೊಮ್ಮೆಯಲ್ಲಿ ಬಾವಿ ಕೂಡ ಬಂದಾಗ ಪ್ರಾಬ್ಲಮ್ ಆಗುತ್ತೆ ಡಂಪ್ ಮಾಡ್ಕೊಂಡಾಗ ಪ್ರಾಬ್ಲಮ್ ಆಗುತ್ತೆ ಪಾರ್ಟ್ ಕಟ್ ಮಾಡ್ಕೊಂಡಾಗ ಪ್ರಾಬ್ಲಮ್ ಆಗುತ್ತೆ ಗ್ಯಾರೇಜ್ ಮಾಡಿಕೊಂಡಾಗ ಪ್ರಾಬ್ಲಮ್ ಆಗುತ್ತೆ ಕೆಲವೊಮ್ಮೆ ಆ್ಯಂಟಿ ಕಲರ್ ಪೇಂಟ್ ಅಂದರೆ ಬ್ರೌನ್ ಕಲರ್ ಪೇಂಟ್ ಗ್ರೀನ್ ಕಲರ್ ಪೇಂಟಲ್ಲಿ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಅಂಥ ಒಂದು ಇಂಡಿಕೆ ೇಷನ್ ಇರ್ತದೆ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ಆ ಪಾಠನ ಹೇಗೂ ಕ್ಲಟರ್ ಫ್ರೀ ಮಾಡಬೇಕಾದಂತಹ ಅನಿವಾರ್ಯತೆಂಟು ಸಿಂಹರಾಶಿ ಲಗ್ನದವರಿಗೆ ಸೊ ನಾರ್ತ್ ವೆಸ್ಟ್ ಕಾರ್ನರನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಅಷ್ಟು ಒಳ್ಳೆ ಪ್ರೊಫೆಷನಲ್ಲಿ ರಿಸಲ್ಟ್ ನಿಮಗೆ ಬರಲಿಕ್ಕೆ ಶುರುವಾಗುತ್ತೆ ಪ್ರೊಫೆಷನಲ್ ಲೈಫಲ್ಲಿ ಪ್ರಾಬ್ಲಮ್ ಇದೆ ಅದು ನಿಮ್ಮ ಪಾಲಿಗೆ ಬರಲಿಕ್ಕೆ ಅಂದರೆ ಆ ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೆ ಶುರುವಾಗುತ್ತೆ ಓಕೆನಾ ನಂತರ ಏನು ಮಾಡಬೇಕು ನೀವು ಸೋನೆ ಸಿಂಹ ಲಗ್ನದವರು ಫುಡ್ ಡೊನೇಟ್ ಮಾಡಬೇಕು ಅಂತ ಒಂದು ಇಂಡಿಕೇಶನ್ ನೀವು ಫುಡ್ಡನ್ನು ಡೊನೇಟ್ ಮಾಡಿ ಅಲ್ವಾ ರೇಷನ್ ಡೊನೇಟ್ ಮಾಡಿ ಫುಡ್ ಡೊನೇಟ್ ಮಾಡಿ ತಿನ್ನುವಂಥ ಯಾವುದೇ ವಸ್ತುಗಳನ್ನು ಡೊನೇಟ್ ಮಾಡಿ ಪರವಾಗಿಲ್ಲ ಓಕೆನಾ ಅದರಲ್ಲಿ ನಿಮಗೆ ರೈಸ್ ಅಂದರೆ ಅಕ್ಕಿ ಏನು ಅದು ಬಹಳ ವಿಶೇಷವಾಗಿರುತ್ತೆ ವೈಟ್ ರೈಸ್ ಬಹಳ ವಿಶೇಷವಾಗಿರ್ತದೆ ಅದನ್ನು ದೇವಸ್ಥಾನಕ್ಕೆ ಡೊನೇಟ್ ಮಾಡ್ತೀರಾ ಅನಾಥಾಶ್ರಮಕ್ಕೆ ಡೊನೇಟ್ ಮಾಡ್ತೀರಾ ಅದನ್ನು ಮಾಡಿ ನೋಡಬೇಕು ನೀವು ಅದರ ಜೊತೆಗೆ ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗವನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಾಗ ಏನಾಗುತ್ತೆ ನಿಮ್ಮ ಪ್ರೊಫೆಷನ್ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಅಥವಾ ಅದರಲ್ಲಿ ಸ್ಟೆಬಿಲಿಟಿನೇ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಪ್ರಮೋಷನ್ ಆಗ್ತಾ ಇಲ್ಲ ಅಥವಾ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ ಏನೇ ಆದರೂ ಕೂಡ ಆ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆಗಳಿಗೆ ಶುರುವಾಗ್ತವೆ ಸೊ ನೀವು ಮೊದಲು ಒಂದು ಹೆಜ್ಜೆ ಮುಂದಿಡಬೇಕಾದಂಥ ಅನಿವಾರ್ಯತೆ ಉಂಟು ಸಿಂಹರಾಶಿ ಲಗ್ನಕ್ಕೆ ಎಲ್ಲ ಲಗ್ನಕ್ಕೂ ಹೀಗೇ ನಾನು ಯಾರ್ಯಾರಿಗೆ ಆ ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ ಸೊ ಅವರೆಲ್ಲರೂ ಕೂಡ ಅದನ್ನು ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಓಕೆನಾ ಸೊ ಅರ್ಥ ಮಾಡ್ಕೊಂಡಿದ್ದನ್ನು ನಾನು ಏನು ಹೇಳ್ತಾ ಇದ್ದೀನಿ ಓಕೆ ರೈಟ್ ನೆಕ್ಸ್ಟ್ ಬಂದು ಮೇಡಮ್ ಕನ್ಯಾ ರಾಶಿ ಕನ್ಯಾರಾಶಿ ಕನ್ಯಾ ಲಗ್ನದವ್ರಿಗೆ ತೋ ಈ ರಾಶಿ ಕನ್ಯಾ ಲಗ್ನದವ್ರಿಗೆ ಪ್ರೊಫೆಷನಲ್ ಲೈಫ್ಗೆ ಸಂಬಂಧಪಟ್ಟಂತೆ ನಿಮ್ಮ ಮುಖ್ಯವಾದ ದಿಕ್ಕು ಬಂದು ನಿಮ್ಮ ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯದ ಭಾಗ ಓಕೆನಾ ಅರ್ಥ ಆಗುತ್ತಾ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ನಿಮ್ಮ ಪ್ರೊಫೆಷನ್ಗೆ ಸಂಬಂಧಪಟ್ಟಂಥ ದಿಕ್ಕು ಬಂದು ನಿಮ್ಮ ನೈಋತ್ಯದ ಭಾಗ ನಿಮ್ಮ ನೈಋತ್ಯದ ಭಾಗ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನೈಋತ್ಯ ಭಾಗದಲ್ಲಿನೇ ಬಾಗಿಲು ಬಂದಿದೆ ನೈಋತ್ಯ ಭಾಗದಲ್ಲಿನೇ ನೈಋತ್ಯದಲ್ಲಿನೇ ಟಾಯ್ಲೆಟ್ ಬಂದಿದೆ ಪಿಟ್ ಬಂದಿದೆ ಆ ಮನೇಲಿ ಏನು ಮಾಡ್ಕೊಳ್ತೀರಾ ಅದನ್ನೇ ತಾನೇ ಮಾಡ್ಕೊಳ್ಳುವಂಥದ್ದು ಓಕೆನಾ ಅದು ಆ ಪಾರ್ಟ್ ಕಟ್ಟಾಗಿ ಹೋಗಿದೆ ಸೊ ಏನೋ ಒಂದು ಕೂಡ ಅಥವಾ ಆ ಮೂಮೆಂಟಲ್ಲಿ ಏನಾಗುತ್ತೆ ನಿಮ್ಮ ಪ್ರೊಫೆಷನಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಥವಾ ಡಂಪ್ ಮಾಡ್ಕೊಂಡಿದ್ರು ಕೂಡ ಪ್ರೊಫೆಷನಲ್ಲಿ ಪ್ರಾಬ್ಲಮ್ ಆಗುತ್ತೆ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಸೊ ನೀವೇನು ಮಾಡಬೇಕು ಆ ನೈಋತ್ಯದ ಭಾಗವನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಅಂತ ಹೇಳ್ತೇನೆ ಅದರ ಜೊತೆಗೆ ಸೋನೆ ಪೇಸು ಹಾಗ ಆಗಬೇಕಾದ್ರೆ ನೀವೇನು ಮಾಡಬೇಕಾಗುತ್ತೆ ಲೈಫ್ ಜಿಂಗಾಲಾಲ್ ಆಗಬೇಕಾದ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಅನ್ನು ಬಹಳ ಚೆನ್ನಾಗಿ ಬಹಳ ಮಧುರಯುಕ್ತವಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಅವರಿಗೆ ಸಮಯವನ್ನು ಕೊಡಿ ಅವ್ರ ಇರಲಿಕ್ಕೆ ಪ್ರಯತ್ನ ಮಾಡಿ ಗಂಡಾದರೆ ಹೆಣ್ಣಾದ್ರೆ ಇಬ್ಬರೂ ಕೂಡ ಆ ಗಂಡ ಹೆಂಡತಿ ಅನ್ಯೋನ್ಯವಾಗಿರಲಿಕ್ಕೆ ಪ್ರಯತ್ನ ಮಾಡಿದಾಗ ಕೂಡ ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಬರ್ತಕ್ಕಂಥ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ಅದಷ್ಟಲ್ಲದೆ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಆಗುತ್ತಾ ನೋಡಿ ಸಮಸ್ಯೆ ಸಮಸ್ಯೆಯಲ್ಲಿದ್ರೆ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಆಗುತ್ತಾ ನೋಡಿ ನಿಮ್ಮ ಒಡ ಹುಟ್ಟಿದವರ ಮಾತನ್ನ ಫಾಲೋ ಮಾಡಿ ಒಡ ಹುಟ್ಟಿದವರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಇವಾಗ ಕೂಡ ಏನಾಗುತ್ತೆ ನಿಮ್ಮ ಪ್ರೊಫೆಷನಲ್ ಲೈಫ್ ಅತ್ಯುತ್ತಮವಾದ ಒಂದು ರಿಸಲ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೀವಿ ಏನು ತೊಂದರೆ ಆಗಲ್ಲ ರಾಶಿ ಕನ್ಯಾ ಅವರಿಗೆ ಇಷ್ಟವರಿಗೆ ಪ್ರೊಫೆಷಲ್ ಲೈಫಲ್ಲಿ ಪ್ರಾಬ್ಲಮ್ ಇದೆ ಕೆಲಸ ಸಿಗ್ತಾ ಇಲ್ಲ ಇಂಟರ್ವ್ಯೂ ಹೋಗ್ತಾ ಇದ್ದೀವಿ ಏನು ಮಾಡೋ ಗೊತ್ತಿಲ್ಲ ತೋ ಮನೆಯ ಸೌತ್ ವೆಸ್ಟ್ ಕಾರ್ನರ್ ಅನ್ನ ಒಮ್ಮೆ ಸರಿ ಮಾಡಿ ನೋಡಿ ಅಂತ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಪ್ರಾಬ್ಲಮ್ ಉಂಟು ಅದಕ್ಕೆ ನಿಮಗೆ ಅದು ಡಿಸ್ಕನೆಕ್ಟ್ ಆಗ್ತಾಂಟ್ ಆಗ್ತಾನೆ ಇಲ್ಲ ಕೆಲವರಿಗೆ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಕನ್ಯಾ ಲಗ್ನ ಕನ್ಯಾ ರಾಶಿ ಜಾತಕ ಸೌತ್ ವೆಸ್ಟ್ ಅಂದ್ರೆ ನೈಋತ್ಯ ಭಾಗದಲ್ಲಿ ಟಾಯ್ಲೆಟ್ ಮಾಡ್ಕೊಂಡಿರ್ತೀರ ಬಾತ್ರೂಮ್ ಮಾಡ್ಕೊಂಡಿ ಏನೋ ಮಾಡ್ಕೊಂಡು ನೀರಿನ ನೀರಿನ ಒಂದು ಅಂಶ ಅಲ್ಲಿ ಬರ್ತಾ ಉಂಟು ಅಂತ ಇಟ್ಕೊಳ್ಳೋಣ ಓಕೆನಾ ಸೊ ಅವಾಗ ಏನಾಗುತ್ತೆ ನಿಮಗೆ ನೀವು ಇಂಟರ್ವ್ಯೂಗೆ ಹೋಗ್ತೀರಾ ಅಲ್ವಾ ಅಲ್ಲೆಲ್ಲ ಓಕೆ ಓಕೆ ಆಗುತ್ತೆ ಕೊನೆ ಕ್ಷಣದಲ್ಲಿ ಫೇಲ್ಯೂರ್ ಆಗುತ್ತೆ ಇಲ್ಲ ಅಂತ ಬಿಡ್ತದೆ ಓಕೆನಾ ಇಲ್ಲಪ್ಪ ಇದು ಬೇಡ ನೆಕ್ಸ್ಟ್ ಟೈಮ್ ನೋಡೋಣ ತೊ ಏನಾದರೂ ನಿಮಗೆ ಅಂತ ಆನ್ಸರ್ ಬರುತ್ತೆ ಅಂದ್ರೆ ಎಲ್ಲ ಆಗುತ್ತೆ ಕೊನೆ ಸಮಯದಲ್ಲಿ ಏನಾಗುತ್ತೆ ಜಾರಿ ಬೀಳುತ್ತೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಕನ್ಯಾ ರಾಶಿ ಕನ್ಯಾ ಲಗ್ನದವರು ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಯಾವ ಲಗ್ನ ಯಾವ ರಾಶಿಯವರಿಗೆ ಮನೆಯಲ್ಲಿ ಯಾವ ದಿಕ್ಕನ್ನು ಸರಿ ಮಾಡ್ಕೊಳ್ಬೇಕಾಗುತ್ತೆ ಪ್ರೊಫೆಷನ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರಿಗೂ ಅದು ಬೇರೆ ಬೇರೆ ಆಗಿರುತ್ತೆ ಯಾರಿಗೂ ಕೂಡ ಒಂದೇ ರೀತಿಯಾಗಿ ಇರುವುದೇ ಇಲ್ಲ ಅಂತ ಹೇಳ್ತೇನೆ ಸೊ ಅದನ್ನು ಆಸ್ಟೋ ವಾಸ್ತು ಮುಖಾಂತರ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅದರ ಜೊತೆಗೆ ಟ್ರೀಟ್ಮೆಂಟ್ ಮಾಡಿದಾಗ ಮೇ ಬಿ ಅಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಅದು ಸಹಾಯ ಅಂತೂ ಆಗಿ ಆಗುತ್ತೆ ಓಕೆನಾ ಸೊ ಕನ್ಯಾ ಲಗ್ನದವರಿಗೆ ಮಾತಾಡಿದೆ ಹಾಗಾದರೆ ಕನ್ಯಾ ಲಗ್ನದವ್ರು ಏನು ಮಾಡಬೇಕು ನೋಡಿ ಕನ್ಯಾ ಲಗ್ನ ಇನ್ನೊಂದು ಏನು ಮಾಡಬೇಕಂದ್ರೆ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಒಂದು ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡೋದೇ ಅಲ್ಲದೆ ಯಾರಿಗೂ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಇದೆ ಪೇಪರ್ ವರ್ಕಲ್ಲಿ ಸಮಸ್ಯೆ ಇದೆ ಡಾಕ್ಯುಮೆಂಟ್ ರೀತಿ ಸಮಸ್ಯೆ ಇದೆ ಅವರಿಗೆ ಸಹಾಯ ಮಾಡಿ ಅಂತ ಹೇಳ್ತೇನೆ ಅಥವಾ ಯಾರಾದರೂ ಕೋರ್ಟ್ ಕಚೇರಿಗೆ ಹೋಗ್ತಾ ಇದ್ದಾರೆ ಪಾಪ ಅವರಿಗೆ ವಕೀಲರಿಗೆ ಕೊಡ್ಲಿಕ್ಕೆ ಹಣ ಇಲ್ಲ ಏನೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ನಿಮ್ಮಿಂದ ಸಾಧ್ಯ ಆದರೆ ಕನ್ಯಾ ಲಗ್ನದವರು ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ ಅವಾಗ ನಿಮಗೆ ಬರತಕ್ಕಂತಹ ಪ್ರೊಫೆಷನ್ ಲೈಫಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಅದು ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ನಿಮ್ಮ ಪ್ರೊಫೆಷನಲ್ಲಿ ಟಾಪ್ ಲೆವೆಲ್ಗೆ ಹೋಗುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಓಕೆನಾ ಈಗ ನಾನು ಒಂದು ಬದಿಯಿಂದ ಮಾತಾಡ್ತಾ ಇದ್ದೇನೆ ಬೇರೆ ಬೇರೆ ಮಜಲುಗಳಿವೆ ಅದಕ್ಕೆ ಮಾತಾಡಲಿಕ್ಕೆ ಬಟ್ ಇಷ್ಟನ್ನು ಮಾಡ್ಕೊಂಡು ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಬರುತ್ತೆ ನಿಮಗೆ ನೀವು ಟ್ರೈ ಮಾಡಿ ಅಂತ ನೋಡಬೇಕು ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ತುಲಾ ರಾಶಿ ತುಲಾ ಲಗ್ನ ಓಕೆನಾ ತುಲಾರಾಶಿ ಲಗ್ನದವ್ರಿಗೆ ಬಹಳ ವಿಶೇಷವಾಗಿ ಹೇಳಬೇಕಾದ್ರೆ ರಾಶಿ ತುಲಾರಾಶಿ ಲಗ್ನದವ್ರಿಗೆ ಬಹಳ ವಿಶೇಷವಾಗಿ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ ನಿಮ್ಮ ಪ್ರೊಫೆಷನಲ್ ಲೈಫ್ಗೆ ಸಂಬಂಧಪಟ್ಟಂತಹ ದಿಕ್ಕು ಯಾವುದಿರ್ತದೆ ಮನೆಯ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಎನ್ ಎನ್ ಇ ಅಂದರೆ ನಿಮ್ಮ ಉತ್ತರ ಮತ್ತು ಈಶಾನ್ಯದ ಮಧ್ಯಭಾಗ ಓಕೆನಾ ಉತ್ತರ ಮತ್ತು ಈಶಾನ್ಯದ ಮಧ್ಯಭಾಗ ಬಹಳ ಇನ್ಫ್ಲೂಯನ್ಸನ್ನು ಕ್ರಿಯೇಟ್ ಮಾಡಿದೆ ನಿಮ್ಮ ಪ್ರೊಫೆಷನಲ್ ಲೈಫಿಗೆ ಸಂಬಂಧಪಟ್ಟಂತೆ ಯಾರಿಗೆ ತುಲಾರಾಶಿ ಲಗ್ನದವ್ರಿಗೆ ಸೊ ಏನು ಮಾಡಬೇಕು ನೀವು ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ ಹಲೋ ಹ್ ನಮಸ್ತೆ ಯಾರು ಮಾತಾಡ್ತಿದ್ರು ಎಲ್ಲಿಂದ ನಾನು ಬದ್ರಾವತಿಿಂದ ಮಾತಾಡ್ತ ಇರೋದು ನಾನು ನನ್ನ ಹೆಸರು ಶಶಿಕಲಾ ಅಂತ ಯಾರು ಬಗ್ಗೆ ಯಾರು ಬಗ್ಗೆ ತಿಳ್ಕೊಬೇಕಮ್ಮ ನಮ್ಮ ಮನೆಯವ್ರ ಬಗ್ಗೆ ಕೇಳ್ರಿ ಸರಿ ಅವರ ಹೆಸರು ಹುಟ್ಟಿದ ದಿನ ಹೇಳಿಮ್ಮ 10 3 ಅವರ ಹೆಸರು ಹೇಳಿಮ್ಮ ಸತೀಶ್ ಓಕೆ ಆ ಡೇಟಾ ಬರ್ತ ಹೇಳಿಮ್ಮ 10 3

ಓಕೆ ಮನೆಗಿಂತಲೂ ಇಲ್ಲಿ ಆರೋಗ್ಯ ನೋಡ್ಕೊಳ್ಬೇಕಮ್ಮ ಬಹಳ ಮುಖ್ಯವಾಗಿ ಓಕೆನಾ ಆರೋಗ್ಯ ಆರೋಗ್ಯ ನೋಡ್ಕೊಂಡಂತ ಮನೆ ಸರಿಯಾಗುತ್ತೆ ತೊಂದರೆ ಇಲ್ಲ ನೋಡಿ ಮನೆ ಕಟ್ಟಲಿಕ್ಕೆ ಏನಾಗುತ್ತೆ ಅಂದರೆ ಈಗಿನ ಮಟ್ಟದಲ್ಲಿಂದು ಡಿಸ್ಟರ್ಬೆನ್ಸ್ ಇದೆ ಮನೆ ಕಟ್ಟುವ ರೀತಿಯಲ್ಲಿ ನಾನೇ ನಾನು ನಿಮಗೆ ಟೆಕ್ನಿಕ್ ಹೇಳಿ ಕೊಡ್ತೇನೆ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಅಂತ ಮನೆ ಕಟ್ಟುವ ವಿಚಾರದಲ್ಲಿ ಪ್ರೊಸೀಡ್ ಆಗಲಿಕ್ಕೆ ನಿಮಗೆ ಅದು ಸಹಾಯ ಅಂತೂ ಆಗುತ್ತೆ ನೀವೇನು ಮಾಡಬೇಕಂದ್ರೆ ನಾಗದೇವರು ಸೇವೆ ಮಾಡಬೇಕಂತ ಇಂಡಿಕೇಶನ್ ಉಂಟಾ ಮರ್ತಾಯಿದ್ವಾ ನಿಮಗೆ ಹೌದಮ್ಮ ನಾಗದೇವರಿಗೆ ಸಂಬಂಧ ನೀವು ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಳ್ಳಿ ಪರವಾಗಿಲ್ಲ ಎಲ್ಲಿ ಆದ್ರೂ ಕೂಡ ನಾಗದೇವರಿಗೆ ಸಂಬಂಧಪಟ್ಟಂತ ಸೇವೆ ಮಾಡಬೇಕು ಅಲ್ಲಿ ನೀವು ಅನ್ನದಾನ ಮಾಡಬೇಕಾಗುತ್ತೆ ಅಥವಾ ಯಾರಿಗಾದ್ರು ಅಂದರೆ ಆ ಆ ಕ್ಷೇತ್ರದಲ್ಲಿ ಹೋಗಿ ನಾಗನಿಗೆ ಸಮಸ್ಯೆ ಸೇವೆ ಮಾಡಿ ಅನ್ನದಾನ ಮಾಡಬೇಕಾಗುತ್ತೆ ಸೊ ಯಾವಾಗ ಇದನ್ನು ಮಾಡ್ತೀರಾ ಆ ಮೂಮೆಂಟಲ್ಲಿ ನಿಮಗೆ ಮನೆ ವಿಚಾರ ಅಥವಾ ಭೂಮಿ ವಿಚಾರದಲ್ಲಿ ಇದ್ದಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ದೂರ ಆಗ್ತವೆ ಅಥವಾ ನೀವೇನು ಮಾಡಬೇಕು ಎಲ್ಲಾದರೂ ನಾಗನ ಕಟ್ಟೆ ಕಟ್ಟಿಸ್ತಾ ಇದ್ದಾರೆ ಅಂದರೆ ನಾಗನ ನೆಲೆಯನ್ನು ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲಿ ಹೋಗಿ ಡೊನೇಟ್ ಮಾಡಬೇಕಾಗುತ್ತೆ ನಾಗದೇವರಿಗೆ ಸಂಬಂಧಪಟ್ಟಂತೆ ಅಥವಾ ನಾಗನ ಕಟ್ಟೆ ಕಟ್ಟಿಸ್ತಾ ಇದ್ದಾರೆ ನಾ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಅಥವಾ ಏನಾದರೂ ಕೂಡ ಸೊ ಅಲ್ಲಿ ಹೋಗಿ ನೀವು ಡೊನೇಟ್ ಮಾಡಬೇಕಾಗುತ್ತೆ ಸೊ ಆ ನಂತರ ಏನಾಗುತ್ತೆ ನಿಮ್ಮ ಒಂದು ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ನಿವಾರಣೆ ಆಗಲಿಕ್ಕೆ ಶುರು ಆಗ್ತವೆ ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ ಆನಂತರ ನೀವು ಅವರ ಆರೋಗ್ಯದ ಬಗ್ಗೆ ಕೇಳಿದರೆ ಅಲ್ಲೇನಾಗುತ್ತೆ ನಿಮಗೆ ಸತೀಶ್ ಅಂತ ಹೆಸರಿಟ್ಕೊಂಡಿದ್ದರೆ ಕಾಲು ನೋವಿನ ಸಮಸ್ಯೆಗಳು ಸೊಂಟ ನೋವಿನ ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗ್ತವೆ ಕಾಲುನೋವಿಗೆ ಸಂಬಂಧಪಟ್ಟಂಥ ವಿಶೇಷ ತೊಂದರೆ ನಿಮ್ಮ ಗಂಡನನ್ನು ಕಾಡುತ್ತೆ ಅಂತ ಇಂಡಿಕೇಶನ್ ಇದೆ ನಾನು ಹೇಳ್ತೀನಿ ಶನಿಯ ಮಂತ್ರವನ್ನು ಪಠನೆ ಮಾಡಿ ಆನಂತರ ನಾಗಸೇವೆ ಹೇಗೂ ಮಾಡಬೇಕು ಜೊತೆಗೆ ಶನಿಯ ಮಂತ್ರ ಶನಿಯ ಮಂತ್ರ ಯಾವುದಿದೆ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರ ರವಿಪುತ್ರ ಯಮಾಗ್ರಜಂ ಈ ಮಂತ್ರವನ್ನು ಅವರಿಗೆ ಬೆಳಿಗ್ಗೆ ಇಪ್ಪತ್ತೊಂದು ಬಾರಿ ಸಂಜೆ ಇಪ್ಪತ್ತೊಂದು ಬಾರಿ ಚಾಂಟ್ ಮಾಡಲಿಕ್ಕೆ ಕೇಳಿ ಆನಂತರ ಸ್ವಲ್ಪ ನೀರಿಗೆ ಹಾಲನ್ನು ಹಾಕಿ ಪ್ರತಿದಿನ ಸ್ನಾನ ಮಾಡಲಿಕ್ಕೆ ಹೇಳಿ ಇದರ ಮುಖಾಂತರ ಸತೀಶ್ ಅವರಿಗೆ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಖಂಡಿತ ದೂರ ಆಗ್ತಾವಮ್ಮ ಸೊ ಇದು ಇದಿಷ್ಟು ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಿಮ್ಮ ಲೈಫಲ್ಲಿ ಅದೇನು ನಿಮಗೆ ಅಚೀವ್ಮೆಂಟ್ ಮಾಡಬೇಕು ಅದು ಬರುತ್ತಮ್ಮ ಒಳ್ಳೆಯದಾಗಲಿಮ್ಮ ಕರೆ ತುಂಬ ಧನ್ಯವಾದಗಳು ತಾಯಿ ಓಕೆನಾ ಎಸ್ ರೈಟ್ ಸೊ ಬಂದ ತುಲಾ ತುಲಾರಾಶಿ ತುಲಾ ಲಗ್ನದವರಿಗೆ ನಿಮ್ಮ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಎನ್ ಎನ್ ಇ ಅಂದರೆ ಆ ಪಾರ್ಟ್ ಏನುಂಟು ಅದು ನಿಮ್ಮ ಪ್ರೊಫೆಷನಲ್ ಲೈಫಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಇನ್ಫ್ಲೂಯನ್ಸನ್ನು ಕ್ರಿಯೇಟ್ ಮಾಡುತ್ತೆ ಆ ಪಾರ್ಟಲ್ಲಿ ಏನಾದರೂ ನೀವು ಡಂಪ್ ಮಾಡ್ಕೊಂಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಟಾಯ್ಲೆಟ್ ಬಾತ್ರೂಮ್ ಅದೆಲ್ಲ ಪ್ರಾಬ್ಲಮ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಆ ಪಾರ್ಟನ್ನು ನೀವು ಬಹಳ ಕ್ಲೀನಾಗಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಅಲ್ಲಿ ಎಲ್ಲೋ ಕಲರ್ ಪೇಂಟ್ ಏನುಂಟು ಅಥವಾ ರೆಡ್ ಕಲರ್ ಪೇಂಟ್ ಉಂಟು ಅದು ಬಹಳ ಹಾರ್ಮನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಇಂಡಿಕೇಶನ್ ಇದೆ ಅದು ಕೂಡ ಯಾರಿಗೆ ತುಲಾರಾಶಿ ಲಗ್ನದವ್ರಿಗೆ ಅದನ್ನು ರಿಮೂವ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಅಂತೂ ಖಂಡಿತ ಉಂಟು ಅಂತ ಹೇಳಿ ತುಂಬ ಚೆನ್ನಾಗಿರ್ತದೆ ಇನ್ನು ಇನ್ನೇನು ಮಾಡಬೇಕಾಗುತ್ತೆ ತುಲಾರಾಶಿ ಲಗ್ನದವರು ಪ್ರೊಫೆಷನಲ್ ಲೈಫ್ ಚೆನ್ನಾಗಿರಬೇಕಾದ್ರೆ ನಾನು ನಿಮಗೆ ಬಹಳ ವಿಶೇಷವಾಗಿ ಹೇಳ್ತೀನಿ ಅಂದರೆ ತಾಯಿ ಜೊತೆಗೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಅಂತ ನಿಮ್ಮ ತಾಯಿ ಯಾರು ಅವ್ರ ಜೊತೆಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಅವ್ರ ಜೊತೆಗೆ ಒಳ್ಳೆ ಸೌಹಾರ್ದಯುತವಾದ ಒಂದು ಒಂದು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡುವುದೇ ಅವ್ರಿಗೆ ಏನು ಬೇಕು ಅವ್ರಿಗೆ ಏನು ಅಗತ್ಯ ಉಂಟು ಅದನ್ನು ತಂದುಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅದರ ಜೊತೆಗೆ ಸಾಧ್ಯ ಆದರೆ ನೀವು ಯಾವುದಾದ್ರು ಅನಾಥಾಶ್ರಮದಲ್ಲಿ ಅವ್ರಿಗೆ ಹೋಗಿ ಡೊನೇಟ್ ಮಾಡುವಂಥದ್ದು ಮಕ್ಕಳಿಗೆ ಡೊನೇಟ್ ಮಾಡುವಂಥದ್ದು ಯಾರನ್ನು ನರ್ಚರ್ ಮಾಡುವಂಥದ್ದು ಸೇರಿ ಮಾಡುವಂಥದ್ದು ಆರೈಕೆ ಮಾಡುವಂಥದ್ದು ತಾಯಿ ಪ್ರೀತಿಯನ್ನು ತೋರಿಸುವಂಥದ್ದು ಇದನ್ನು ನೀವು ಮಾಡಿಕೊಂಡಾಗ ಕೂಡ ಏನಾಗುತ್ತೆ ತುಲಾರಾಶಿ ತುಲಾಲಗ್ನದವರಿಗೆ ಪ್ರೊಫೆಷನಲ್ ಲೈಫಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗ್ತವೆ ನೀವು ಟ್ರೈ ಮಾಡಿ ನೋಡಬೇಕು ಒಂದು ಹೆಜ್ಜೆ ಮುಂದಿಡಬೇಕಪ್ಪ ಮತ್ತೆ ನೋಡಿ ಏನಾಗುತ್ತೆ ದಾರಿ ಕಂಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಖುಷಿ ಖುಷಿನೂ ಆಗುತ್ತೆ ಹೌದಪ್ಪ ಇದು ಕರೆಕ್ಟ್ ಆಗಿದೆ ನಾನು ಈ ರೀತಿ ಮಾಡ್ಕೊಂಡಾಗ ನನಗೆ ಖಂಡಿತ ಒಳ್ಳೆ ರಿಸಲ್ಟ್ ಬರ್ಬೋದು ಅಂದ್ರೆ ನಿಮಗೂ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ಅಲ್ಲಿ ಬಹಳ ಇಂಟ್ರೆಸ್ಟೆಡ್ ಆಗಿ ನೀವೇನು ಮಾಡ್ತೀರಾ ನಾನು ಹೇಳಿದೆ ಎಲ್ಲ ಟೆಕ್ನಿಕ್ಸ್ ಗಳನ್ನು ಫಾಲೋ ಮಾಡಿ ಇದನ್ನು ಫಾಲೋ ಮಾಡಲೇಬೇಕಾಗಿದೆ ಇದನ್ನು ಫಾಲೋ ಮಾಡಿದ ಆಗುವುದಿಲ್ಲ ಇಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ತುಂಬಾ ಜನ ಇವತ್ತು ಪ್ರೊಫೆಷನಲ್ಲಿ ನೋಡಿ ಈಗ ಯಾರು ಸರ್ಕಾರಿ ನೌಕರಿ ಮಾಡ್ತಾ ಇದ್ದಾರೆ ಅವರು ಆರಾಮಾಗಿ ಅವ್ರಿಗೆ ರಿಸ್ಕ್ ತಗೊಳ್ಳಿಕ್ಕಿಲ್ಲ ಏನು ಕೂಡ ಬೇಕಾಗಿಲ್ಲ ಅವರಿಗೆ ಹತ್ತು ಗಂಟೆ ಐದು ಗಂಟೆ ಡ್ಯೂಟಿ ಆಯಿತು ಮನೆಗೆ ಬಂದು ಬಿಟ್ಟರು ಅಲ್ಲಿಗೆ ಫಿನಿಶ್ ಓಕೆನಾ ಅದೇನೂ ಬೇಕಾಗಿಲ್ಲ ಬಟ್ ಪ್ರೈವೇಟ್ ಜಾಬ್ ಮಾಡೋರಿಗೆ ಕನಸುಗಳು ಇರ್ತವೆ ಅವ್ರಿಗೆ ಏನು ಮಾಡಬೇಕು ಇನ್ನು ಮುಂದೆ ಹೋಗಬೇಕು ಇನ್ನದು ಆಗಬೇಕಿದೆ ಇದೆಲ್ಲ ಇರ್ತದೆ ಅವ್ರಿಗೆ ಆನಂತರ ಬಿಸ್ನೆಸ್ ಮಾಡುವವ್ರಿಗೆ ಇರ್ತದೆ ಅಂಥವರೆಲ್ಲ ಇದನ್ನು ಫಾಲೋ ಮಾಡ್ಕೊಂಡಾಗ ಏನಾಗುತ್ತೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಆ ಇದು ಇಲ್ಲದೆ ಮುಂದೆ ಹೋಗಲಿಕ್ಕೆಲ್ಲ ನೋಡಿ ನಿಮ್ಮ ಪ್ರಯತ್ನ ನೀವು ಮಾಡ್ತೀರಾ ಈಗ ಒಂದು ಪ್ರೊಮೋಷನ್ ಬೇಕಾದರೂ ಕೂಡ ನೀವು ಅದಕ್ಕೆ ಬೇಕಾದಂತೆ ಓದ್ತೀರಾ ಎಕ್ಸಾಮ್ ಕಟ್ತೀರಾ ಪರೀಕ್ಷೆ ಪಾಸ್ ಆಗ್ತೀರಾ ನೀವು ಹೋಗ್ತೀರಾ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಅದಕ್ಕೆ ಪೂರಕವಾಗಿ ನಾವು ಹೇಳಿದಂಥ ಟೆಕ್ನಿಕ್ಸನ್ನು ಫಾಲೋ ಮಾಡಿದಾಗ ಸೋನೆ ಪೇಸು ಹಾಗ ಅಂದರೆ ಜಿಂಗಾಲಲ್ಲ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಓಕೆನಾ ರೈಟಾ ಸೊ ಎಲ್ಲ ಒಂದು ಕಡೆ ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಇದ್ದದ್ದು ಹಂಡ್ರೆಡ್ ಪರ್ಸೆಂಟ್ಗೆ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಓಕೆ ಈಗ ಗೊತ್ತಾಯಿತಪ್ಪ ಪ್ರೊಫೆಷನ್ ಚೆನ್ನಾಗಿ ನಡೀತು ಏನು ತೊಂದರೆ ಇಲ್ಲ ಸೊ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ರಾಶಿ ತುಲಾ ಲಗ್ನದವರು ಈ ಅನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೀನಿ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ హలో హలో నమస్కారం నమస్తే హలో నమస్కారం నా హెసరు మోహిని అంట ఓకే నా హస్బెండ్ బగ్గి కేర్బెకి అవర్ హెసరు ఉట్టిదా దినం కేలిమ 28 6 1984 మొదలు హెసరు ఎల్బెక అమ్మ ఓకేనా ఆ శివ ఓకే హెలి 28 6 1984 గురువార వెళ్ళిగి 6 కి ఓకే ఆ ಓಕೆ ಅದು ಒಂದು ಜಾಗ ತಕೊಂಡಿದೆ ಮನೆ ಕಟ್ಟಲಿಕ್ಕೆ ಅದು ಮನೆ ಈ ಸಲ ಆಗುತ್ತಾ ಅಂತ ಅದರ ಬಗ್ಗೆ ಓಕೆ ಜಾಗ ತಗೊಂಡಿದ್ರೆ ಮನೆ ಕಟ್ಟಲಿಕ್ಕೆ ಆಗುತ್ತಾ ಅಂತ ಹಾಗೆ ಹೇಳ್ತಾ ಇದ್ದೀರಾ ಅಂದ್ರೆ ಅದೇ ಜಾಗ ಎಲ್ಲ ಆಗಿದೆ ಈ ವರ್ಷದಲ್ಲಿ ಮನೆ ಆಗುತ್ತಾ ಅದರ ಬಗ್ಗೆ ಓಕೆ ಈ ವರ್ಷ ಮನೆ ಆಗುವಂತ ಯೋಗ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆಯಮ್ಮ ಖಂಡಿತ ನೀವು ಮನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೋದು ಏನು ತೊಂದರೆ ಆಗಲ್ಲ ಈ ವರ್ಷನೇ ಯೋಗ ಇರುವುದು ಅದಕ್ಕೆ ಸಂಬಂಧಪಟ್ಟಂತೆ ಓಕೆನಾ ಅಂದರೆ ಟ್ವೆಂಟಿ ಫೋರಲ್ಲಿ ಟ್ವೆಂಟ್ ನೋಡಿ ಟ್ವೆಂಟಿ ಫೋರ್ ನಿಮಗೆ ಅಂತಲ್ಲ ಹೆಚ್ಚಿನವರಿಗೆ ಒಂದು ನಾನು ಹೇಳ್ತೀನಿ ನಿಮಗೆ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಜನರಿಗೆ ಮನೆ ಮಾಡುವಂಥ ಯೋಗನೇ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಎಲ್ಲರೂ ಏನು ಮಾಡಿರ್ತಾರೆ ಡಾಕ್ಯುಮೆಂಟ್ರಿ ಕೆಲಸವನ್ನು ಮಾಡ್ಕೊಂಡಿರ್ತಾರೆ ಈಗ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನಾಗುತ್ತೆ ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಅದು ಆ ಯೋಗ ನಿಮಗೂ ಕೂಡ ಕ್ರಿಯೇಟ್ ಯಾಕಂದರೆ ಅವರಿಗೆ ಫೋರ್ಟಿ ಸ್ಟಾರ್ಟ್ ಆಗಿದೆ ಈಗ ಫೋರ್ಟಿ ಸ್ಟಾರ್ಟ್ ಆದಾಗ ಫೋರ್ಟಿ ಟು ಫೋರ್ಟಿ ಫೈವ್ನ ಒಳಗಡೆ ಮನೆ ಆಗುತ್ತೆ ಅಂತ ಇಂಡಿಕೇಷನ್ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಖಂಡಿತ ಅದು ಒಲಿದು ಬರುತ್ತೆ ನಿಮ್ಮ ಪಲ್ಲಿಗೆ ಪರವಾಗಿಲ್ಲ ಬಟ್ ಏನಾಗುತ್ತೆ ದಶೆ ನಡೀತಾ ಉಂಟು ಸ್ವಲ್ಪ ಈ ದಶೆ ನಡೆಯುವಾಗ ಸ್ವಲ್ಪ ಏನಾಗುತ್ತೆ ಮಕ್ಕಳ ವಿಚಾರದಲ್ಲಿ ಚಿಂತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೊಂದು ವಿಚಾರ ನೆನಪಿಟ್ಕೊಳ್ಬೇಕು ಆನಂತರ ಹೊಟ್ಟೆಗೆ ಸಂಬಂಧ ತೊಂದರೆಗಳು ನಿಮ್ಮ ಯಜಮಾನರಿಗೆ ಕ್ರಿಯೇಟ್ ಆಗುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಅದರ ಜೊತೆಗೆ ಮನೆ ಮಾಡುವಾಗ ಕೂಡ ನಿಮಗೆ ಬಹಳಷ್ಟು ಡಿಸ್ಪ್ಯೂಟನ್ನು ಎದುರಿಸ್ಬೇಕಾದಂಥ ಅನಿವಾರ್ಯತೆ ಉಂಟು ಅದೂ ನೋಡ್ಕೊಳ್ಬೇಕು ಆನಂತರ ಸ್ವಲ್ಪ ಡೊನೇಟ್ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ಯಾರಾದರೂ ವ್ಯಕ್ತಿಗಳಿದ್ದಾರೆ ಅಥವಾ ಅನಾಥಾಶ್ರಮ ಉಂಟು ಅಲ್ಲಿ ಹೋಗಿ ಡೊನೇಟ್ ಮಾಡಿ ಅಲ್ಲಿ ಹೋಗಿ ಸೇವೆ ಮಾಡಿ ಆನಂತರ ಮನೆ ಕಟ್ಟುವ ವಿಚಾರದಲ್ಲಿ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ ಅದು ಏನಾಗುತ್ತೆ ನಿಮಗೆ ಆ ಸಮಸ್ಯೆಗಳೇನು ಬರಬೇಕು ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಶುರು ಮಾಡ್ತಮ್ಮ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಅದು ಅವ್ರು ಅನುಭವಿಸಿ ಅನುಭವಿಸಿದರೆ ತುಂಬಾ ಚೆನ್ನಾಗಿರ್ತದೆ ಮಾ ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ಓಕೆನಾ ಅಲ್ವಾ ಈ ವರ್ಷ ಹಾಗೇನೆ ಎಲ್ಲರಿಗೂ ಕೂಡ ಓಕೆನಾ ಈ ವರ್ಷ ಯಾರಿಗಾದರೂ ಕೂಡ ಮನೆ ಕಟ್ಟೋ ಮನೆ ಕಟ್ಟಲಿಕ್ಕೆ ಉಂಟು ಜಾಗ ಮಾಡಲಿಕ್ಕೆಂಟು ವಾಹನ ಮಾಡಲಿಕ್ಕಂಥ ಈ ವರ್ಷ ಭಾಳ ಫೇವರೇಬಲ್ ಆಯಿತಾ ಅರ್ಥ ಮಾಡ್ಕೊಳ್ಳಿ ಈ ವರ್ಷ ಭಾಳ ಭಾಳ ಫೇವರೇಬಲ್ ಅದಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ ಓಕೆನಾ ಬರೋ ವರ್ಷದ ವಿಷಯ ಬೇರೆ ಈ ವರ್ಷ ಅದಕ್ಕೆ ಬೇಕಂತದ್ದು ಇರೋದು ಹೋದ ವರ್ಷ ಯಾಕಿತ್ತು ಹೋದ ವರ್ಷ ನಿಮಗೆ ಪೇಪರ್ ವರ್ಕ್ ಮಾಡ್ಕೊಳ್ಳಿಕ್ಕೆ ಡಾಕ್ಯುಮೆಂಟ್ರ ಸರಿ ಮಾಡ್ಕೊಳ್ಳಿಕ್ಕೆ ಅಥವಾ ಜಾಗದ ಏನೆಲ್ಲ ಉಂಟು ಸೈಟನ್ನು ಸರಿ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಬೇಕಾದಂಥ ಕೆಲಸ ಎಲ್ಲ ಆಯ್ತು ಈಗ ಈ ವರ್ಷ ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಗಿತ್ತು ಓಕೆ ಸೊ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಗ ಗೊತ್ತಾಯ್ತು ನಿಮಗೆ ತುಲಾರಾಶಿ ಲಗ್ನದವರು ನಿಮ್ಮ ಪ್ರೊಫೆಷನಲ್ ಲೈಫ್ ಪ್ರೊಸೀಡ್ ಆಗಬೇಕು ಒಳ್ಳದಾಗಬೇಕು ಸೋನೆ ಪೇ ಸೋಹಾಗ ಆಗಬೇಕು ಜಿಂಗಾಲ ಆಗಬೇಕು ಅದು ಏನು ಮಾಡಬೇಕಪ್ಪ ಅಥವಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದ್ಬೇಡ ನಮ್ಮ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಬಹಳ ವಿಶೇಷವಾಗಿ ನಿಮ್ಮ ಪ್ರೊಫೆಷನ್ ಲೈಫ್ಗೆ ಸಂಬಂಧಪಟ್ಟಂತಹ ದಿಕ್ಕು ಯಾವುದು ಇರ್ತದೆ ಹೇಳಿ ನಿಮ್ಮ ಪ್ರೊಫೆಷನ್ ಲೈಫ್ಗೆ ಸಂಬಂಧಪಟ್ಟಂತಹ ದಿಕ್ಕು ಬಂದು ಅದು ಬಂದು ನಿಮ್ಮ ಮನೆಯ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಈಶಾನ್ಯ ಮತ್ತೆ ಪೂರ್ವದ ಮಧ್ಯ ಭಾಗ ಅಂದರೆ ಪೂರ್ವದ ಈಶಾನ್ಯ ಭಾಗ ಓಕೆನಾ ಸೊ ವೃಶ್ಚಿಕ ಲಗ್ನದವರಿಗೆ ಪೂರ್ವದ ಈಶಾನ್ಯದ ಭಾಗ ಏನುಂಟು ಅದು ನಿಮ್ಮ ಪ್ರೊಫೆಷನಲ್ ಲೈಫ್ಗೆ ಸಂಬಂಧಪಟ್ಟದ್ದೇ ಬಹಳಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ನಾನು ಹೇಳ್ತೀನಿ ಅಲ್ಲಿ ಏನಾದರೂ ಡಂಪ್ ಮಾಡ್ಕೊಂಡಿದೆ ಅದು ಪ್ರಾಬ್ಲಮ್ ಅದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅಲ್ಲಿ ರೆಡ್ ಕಲರ್ ಪಿಂಕ್ ಕಲರ್ ಮತ್ತು ಯೆಲ್ಲೋ ಕಲರ್ ಪೇಂಟ್ ಕೂಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ಪಾರ್ಟ್ ಕಟ್ಟಾಗಿದ್ದರೂ ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಸೊ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅಷ್ಟನ್ನಂತೂ ಮಾಡಲೇಬೇಕು ನೀವು ಓಕೆನಾ ಗೊತ್ತಾಯಿದೆ ನಿಮಗೆ ಅಂದರೆ ನಿಮ್ಮ ಮನೆಯ ಪೂರ್ವ ಈಶಾನ್ಯ ಭಾಗ ಈಗ ಓಕೆನಾ ನಮ್ಮ ಯಾರಿಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಮನೆ ನಿಮ್ಮ ಮನೆಯ ಪೂರ್ವ ಈಶಾನ್ಯ ಭಾಗ ಏನು ಅದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ನಿಮಗೆ ಪ್ರೊಫೆಷನಲ್ ಲೆಫಿಗೆ ಸಂಬಂಧಪಟ್ಟಿದೆ ಈಗ ಅದು ನಿಮ್ಮ ಪ್ರೊಫೆಷನಲ್ ಲೈಫ್ ಚೆನ್ನಾಗಿದೆ ಅಂದಾಗ ಆ ಪಾರ್ಟ್ ಕೂಡ ಚೆನ್ನಾಗಿದೆ ಪ್ರೊಫೆಷನಲ್ ಲೆಫಲ್ಲಿ ಪ್ರಾಬ್ಲಮ್ ಇದೆ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಕೂಡ ಪ್ರಾಬ್ಲಮ್ ಇದೆ ಅಂತಲೇ ಒಂದು ಇಂಡಿಕೇಷನ್ ಇದೆ ಅದಕ್ಕೋಸ್ಕರ ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ಏನು ಮಾಡಬೇಕು ನೀವು ಮಕ್ಕಳಿಗೆ ವಿದ್ಯೆಯನ್ನು ಕೊಡಿಸಬೇಕು ಅಂತ ಇಂಡಿಕೇಷನ್ ಇದೆ ನಿಮಗೆ ಬರುವಂಥ ಸ್ಯಾಲ್ರಿ ಏನಿದೆ ಅಥವಾ ನಿಮಗೆ ಬರುವಂಥ ಲಾಭ ಏನಿದೆ ಆ ಲಾಭವನ್ನು ಇಟ್ಟುಕೊಂಡು ಮಕ್ಕಳಿಗೆ ನೀವು ಏನು ಮಾಡಬೇಕಾಗುತ್ತೆ ಮಕ್ಕಳಿಗೆ ನೀವು ಸ್ವಲ್ಪ ಆ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟ ಹೆಲ್ಪ್ ಮಾಡಿ ಅಥವಾ ಬೇರೆ ಯಾವುದೇ ರೂಪದಲ್ಲಿ ಕೂಡ ಮಕ್ಕಳನ್ನು ಬೆಳೆಸುವಂಥ ಕೆಲಸ ಮಾಡಿ ತೊ ಇಷ್ಟು ಮಾಡಿದಾಗ ಏನಾಗುತ್ತೆ ನಿಮ್ಮ ಪ್ರೊಫೆಷ್ನಲ್ಲಿ ಸೋನೆಪಿ ಸುಹಾಗುತ್ತೆ ಆಗುತ್ತೆ ಏನು ಸಮಸ್ಯೆ ಆಗಲ್ಲ ಎಷ್ಟೆಲ್ಲ ಸಮಸ್ಯೆ ಬರ್ತಾ ಉಂಟು ಅದು ಅಲ್ಲಿಂದಲೇ ದೂರ ಆಗ್ತದೆ ಕೆಲವರಿಗೆ ಏನಾಗುತ್ತೆ ಮನೆಯಲ್ಲಿ ಆ ವಾಸ್ತು ಸರಿ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ ಬಿಡ್ತಾ ಇಲ್ಲ ಮನೆಯಲ್ಲಿ ಅದಕ್ಕೆ ಒಪ್ತಾಯಿಲ್ಲ ಅಥವಾ ನಮಗೆ ಗೊತ್ತಿಲ್ಲ ದಿಕ್ಕು ಗೊತ್ತಾಗ್ತಾ ಇಲ್ಲ ಇದೆಲ್ಲ ಇದ್ದಾಗ ನಾನು ಸೆಕೆಂಡರಿ ನಿಮ್ಗೆ ಏನು ದಾನ ಮಾಡಬೇಕು ಏನು ಹೆಲ್ಪ್ ಮಾಡಬೇಕಂತ ಹೇಳಿದಲ್ವ ಅದನ್ನು ಮಾಡಿದಾಗ ಕೂಡ ಒಂದು ಐವತ್ತು ಪ್ರತಿಶತ ಅಲ್ಲಿಂದಲೇ ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಬರುವಂಥ ಪ್ರಾಬ್ಲಮ್ ಏನುಂಟು ಅದು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅದು ಆಗುತ್ತಾ ಅಂತ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಏನೂ ತೊಂದರೆ ಇಲ್ಲ ಆಸ್ಟೋ ವಾಸ್ತು ಅಂದರೆ ಹಾಗೇನೆ ಹಾಗೇನ ಅದು ಕೆಲಸ ಮಾಡಿದೆ ಅದಕ್ಕೋಸ್ಕರ ವೃಷ್ಟಿಕ ಲಗ್ನದವರು ಪ್ರೊಫೆಷನಲ್ ಲೈಫನ್ನು ಈ ರೀತಿಯಾಗಿ ಚೆನ್ನಾಗಿ ಇಟ್ಕೊಳ್ಬೋದು ಒಟ್ಟಾರೆ ನೋಡಲಿಕ್ಕೆ ಹೋದರೆ ಮನೆಯ ಪೂರ್ವ ಈಶಾನ್ಯ ಭಾಗವನ್ನು ಕ್ಲೆನ್ಸಿಂಗ್ ಮಾಡುವುದೇ ಅಲ್ಲದೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆಲ್ಲ ಯಾವುದೇ ಮಕ್ಕಳಿಗೆ ಬಡ ಮಕ್ಕಳಿಗೆ ಪಾಪದ ಮಕ್ಕಳಿಗೆ ಎಲ್ಲಿಯಾದರೂ ಕೂಡ ಅಥವಾ ಮಕ್ಕಳ ಅನಾಥಾಶ್ರಮನೇ ಇದೆ ಅಲ್ಲಿ ಮಕ್ಕಳಿದ್ದಾರೆ ಅವ್ರಿಗೆ ಎಜುಕೇಷನ್ ಕೊಡಬೇಕು ಅಥವಾ ನಿಮ್ಮ ಕೈಯಿಂದ ಕೊಡಲಿಕ್ಕೆ ಆಗುತ್ತಾ ನೋಡಿ ಅವರ ಫೀಸ್ ಕಟ್ಟಲಿಕ್ಕೆ ಆಗುತ್ತಾ ನೋಡಿ ಬುಕ್ಸ್ ಕೊಡಲಿಕ್ಕೆ ಆಗುತ್ತೆ ನೋಡಿ ಅವರಿಗೆ ಬಟ್ಟೆ ಕೂಡ ಕೊಡಿಸುವುದು ತೊಂದರೆ ಇಲ್ಲ ಬಟ್ ಅವರನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತೇನೆ ಆ ಮೂಮೆಂಟ್ ಅಲ್ಲಿ ನಮ್ಮ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಪ್ರೊಫೆಷನಲ್ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗ್ತವೆ ಆ್ಯಕ್ಚುಲಿ ನೋಡಲಿಕ್ಕೆ ಹೋದ್ರೆ ವೃಶ್ಚಿಕ ಲಗ್ನದವರಿಗೆ ಪ್ರೊಫೆಷನಲ್ ಲೈಫ್ ಆಲ್ಮೋಸ್ಟ್ ಚೆನ್ನಾಗಿ ಇರ್ತದೆ ಏನೂ ತೊಂದರೆ ಇಲ್ಲ ಅಂತ ತುಂಬಾ ತೊಂದರೆ ಇವರಿಗೆಲ್ಲ ತೊಂದರೆ ಕಾಡೋದು ಮದುವೆ ಜೀವನದಲ್ಲಿ ಪ್ರೊಫೆಷನಲ್ ಲೈಫಲ್ಲಿ ಅಲ್ಲ ಬಟ್ ನಿಮಗೆ ಪ್ರೊಫೆಷನಲ್ ಪ್ರಾಬ್ಲಮ್ ಆಗ್ತಾ ಉಂಟು ಅಂತಾದಾಗ ನಾನು ಹೇಳಿದ್ದನ್ನು ಫಾಲೋ ಮಾಡಿ ನೋಡಿ ನೋಡಿ ನಿಮ್ಗೆ ಯಾವ ರೀತಿ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಕ್ರಿಮೆಂಟ್ ಆಗಿಲ್ಲ ಅಥವಾ ನಿಮಗೆ ಪ್ರಮೋಷನ್ ಆಗಿಲ್ಲ ವರ್ಗಾವಣೆ ಆಗಿಲ್ಲ ಕೆಲಸ ಸಿಕ್ಕಿಲ್ಲ ತೊ ಇದಕ್ಕೆಲ್ಲ ಒಂದು ಉತ್ತರ ದೊರಕುತ್ತೆ ನಿಮಗೆ ನಾನು ಹೇಳಿದ ಟೆಕ್ನಿಕ್ಸ್ ಅನ್ನು ನೀವು ಫಾಲೋ ಮಾಡಿದಾಗ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ನೀವೇನು ಮಾಡ್ತೀರಾ ಈಗ ಕೇಳಿಸ್ಕೊಳ್ತೀರಾ ಓಕೆನಾ ಈಗ ಕೇಳಿಸ್ಕೊಳ್ತೀರಾ ಅಲ್ಲಿ ಕಮೆಂಟ್ ಹಾಕ್ತೀರಾ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಅದು ಬಿಟ್ಟರೆ ಬೇರೆ ಕಮೆಂಟ್ ಹಾಕ್ಲಿಕ್ಕೆ ನಿಮಗಂತೂ ಬರುವುದಿಲ್ಲ ರೈಟ್ ಅದು ಇದನ್ನು ವಿಮರ್ಶೆ ಮಾಡಿ ಬರೆಯುವಂಥದ್ದು ನಿಮ್ಮಲ್ಲಿ ಅಂತೂ ಇಲ್ಲವೇ ಇಲ್ಲ ತೊ ಅದು ಇಲ್ಲದಾಗ ತೊ ಇದನ್ನು ಕೂಡ ನೀವು ಫಾಲೋ ಮಾಡೋದಿಲ್ಲ ಅಂತಲೇ ಇಂಡಿಕೇಶನ್ ಬಟ್ ನನಗೆ ಹೇಳುವುದು ಹೇಳಲೇಬೇಕು ರೈಟ್ ತಾನೆ ಓಕೆನಾ ಯಾಕಂದರೆ ನೂರರಲ್ಲಿ ಇಬ್ಬರು ಮೂವರು ಫಾಲೋ ಮಾಡಿದ್ರು ಪರವಾಗಿಲ್ಲಪ್ಪ ಓಕೆನಾ ಈಗ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ನೂರು ಮಂದಿಯಲ್ಲಿ ಏನಾದರೂ ಕೂಡ ಒಂದು ಎರಡು ಮೂರು ಮಂದಿ ಫಾಲೋ ಮಾಡಿದ್ರು ಕೂಡ ನಾನು ಈ ಪ್ರೋಗ್ರಾಮ್ ಕೊಟ್ಟದಕ್ಕೆ ಸಾರ್ಥಕ ಬೇರೆ ಯಾರು ಕೂಡ ಫಾಲೋ ಮಾಡೋದಿಲ್ಲ ತಾನೆ ಯಾಕಂದರೆ ಅವರು ನೆಗ್ಲೆಕ್ಟ್ ಮಾಡ್ತಾರೆ ಅದು ಎಂಥದ್ದು ಅದು ಯಾವಾಗಲೂ ಇರ್ತದೆ ಹೇಳ್ತಾ ಅವ್ರಿಗೆ ಕೆಲಸ ಎಲ್ಲ ಕೂತ್ಕೊಂಡು ಅದಕ್ಕೆ ಹೇಳ್ತಾ ಇರ್ತಾರೆ ಅದೆಲ್ಲ ಫಾಲೋ ಆಗುತ್ತಾ ನಾನು ಅಷ್ಟು ಸಾವಿರಗಟ್ಟಲೆ ಕೋ ಕ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಅದು ಮಾಡಿಸ್ಕೊಂಡು ಇದು ಮಾಡಿಕೊಂಡು ಯಂತ್ರ ಮಾಡಿಕೊಂಡು ಇಷ್ಟು ಮಂತ್ರ ಜಪ ಮಾಡ್ತೀನಿ ನನಗೆ ಯಾವುದೂ ಆಗಲಿಲ್ಲ ಇನ್ನು ಇವ್ರದ್ದು ಒಂದು ಅಲ್ಲಿ ಹೋಗಿ ಸರಿ ಮಾಡೋದಂತೆ ಅದೆಲ್ಲ ಆಗುತ್ತಾ ಅಂತ ಒಂದು ಥಾಟ್ಸ್ ಬರುತ್ತೆ ನಿಮಗೆ ರೈಟ್ ತ ನಾನು ಇಲ್ಲ ಅಂತ ಹೇಳಲ್ಲೊ ಅದಕ್ಕೆ ನೆಗ್ಲೆಕ್ಟ್ ಮಾಡಿದರೆ ನೀವು ಮಾಡಿ ನನಗೇನು ಸಮಸ್ಯೆ ಎಲ್ಲ ಕಳ್ಕೊಳ್ಳೋದು ನೀವೇ ನಾನಂತೂ ಖಂಡಿತ ಅಲ್ಲ ಓಕೆನಾ ಬಟ್ ಯಾರೆಲ್ಲ ಸಿನ್ಸಿಯರ್ ಆಗಿದ್ದಾರೆ ಅವರೆಲ್ಲ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ನೋಡಿ ಯಾವ ರೀತಿ ಇಂಪ್ಯಾಕ್ಟನ್ನು ನಿಮ್ಮ ಬಲಿಗೆ ಅದು ಕ್ರಿಯೇಟ್ ಮಾಡಿ ಯಾವ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಅದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ನಿಮ್ಮ ಪ್ರೊಫೆಷನಲ್ ಲೈಫನ್ನು ಒಂದು ಹಂತದಕ್ಕೆ ತಂದು ನಿಲ್ಲಿಸಲಿಕ್ಕೆ ಅದು ಸಹಾಯ ಮಾಡಿಯೇ ಮಾಡಿ ಅರ್ಥ ಆಯಿತು ಒಂದು ಇಟ್ಕೊಳ್ತೀನಪ್ಪ ಇದು ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದವರಿಗೆ ಸಂಬಂಧಪಟ್ಟಿದೆ ನೆಕ್ಸ್ಟ್ ಬಂದುಬೇಡ ಧನುರಾಶಿ ಧನು ಲಗ್ನ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಸರಿ ಯಾರು ಮಾತಾಡ್ತಿದ್ರು ಹಲೋ ಓಕೆ ಓಕೆ ತೋ ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದವರಿಗೆ ಗೊತ್ತಾಯ್ತೀಗ ಅಥವಾ ಏನು ಯಾವ ಟೆಕ್ನಿಕನ್ನ ಫಾಲೋ ಮಾಡಬೇಕು ನೆಕ್ಸ್ಟ್ ಬಂದ್ಬೇಡ ಧನುರಾಶಿ ಧನುರ್ಗ್ನಕ್ಕೆ ಧನುರಾಶಿ ಧನುರ್ಲಗ್ನವ್ರು ಏನಪ್ಪ ಮಾಡಬೇಕು ಏನು ಮಾಡಿದರೆ ಒಳ್ಳೆಯದಾಗುತ್ತೆ ಆ ಧನುರಾಶಿ ಲಗ್ನದ ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ ಯಾಕಂದರೆ ನಿಮ್ಮ ಪ್ರೊಫೆಷನಲ್ ಲೈಫ್ ಯಾವಾಗಲೂ ಸಮಸ್ಯೆಯಲ್ಲಿರ್ತದೆ ಡಿಸ್ಪ್ಯೂಟ್ ಆಗಿರ್ತದೆ ತೊಂದರೆ ಆಗಿರ್ತದೆ ಗೊತ್ತಿಲ್ಲ ಏನು ಡಿಸೈಡ್ ಮಾಡಬೇಕಂತ ಗೊತ್ತಿಲ್ಲ ಹೇಗೆ ಹೋಗಬೇಕಂತ ಏನಾದರೂ ತೊಂದರೆಗಳು ಏನಾದರೂ ಸಮಸ್ಯೆಗಳು ಕಾಲೀಗ್ಸ್ ಜೊತೆ ಕೂಡ ಉಂಟಾಗುತ್ತೆ ಜಗಳಾಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಇರ್ತದೆ ಧನುರ್ ಲಗ್ನದವ್ರಿಗೆ ಕೆಲವೊಂದು ಬಾರಿ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಹಾಗಾದರೆ ಧನುರ್ ಲಗ್ನದವ್ರಿಗೆ ಸಂಬಂಧಪಟ್ಟಂಥ ದಿಕ್ಕು ಯಾವುದಿರ್ತದೆ ನಿಮ್ಮ ಮನೆಯ ಉತ್ತರದ ಭಾಗ ಓಕೆನಾ ಧನುರ್ಲಗ್ನದವ್ರಿಗೆ ನಿಮ್ಮ ಮನೆಯ ಉತ್ತರದ ಭಾಗ ನಿಮ್ಮ ಪ್ರೊಫೆಷನ್ ಲೈಫನ್ನು ಅದು ಡಿಸೈಡ್ ಮಾಡುತ್ತೆ ಮನೆಯ ಉತ್ತರದ ಭಾಗ ಸರಿ ಇದೆ ಅಂದರೆ ಮನೆಯ ಉತ್ತರದ ಭಾಗ ನಾರ್ತ್ ಕಾರ್ನರ್ ಸರಿ ಇದೆ ಅಲ್ಲಿ ಏನು ಡಂಪ್ ಮಾಡಿಲ್ಲ ಎಲ್ಲ ಕರೆಕ್ಟ್ ಇದೆ ಪ್ರೊಫೆಷನ್ ಲೈಫ್ ಕೂಡ ತಕ್ಕ ಮಟ್ಟಿಗೆ ಸರಿಯಾಗಿ ಇರುತ್ತೆ ಒಂದು ವೇಳೆ ಟಾಯ್ಲೆಟ್ ಬಾತ್ರೂಮ್ ಅಲ್ಲಿ ಸಾಧಾರಣ ಮಟ್ಟಿಗೆ ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ಆನಂತರ ಯೆಲ್ಲೋ ಕಲರ್ ಆನಂತರ ಡಂಪ್ ಮಾಡಿಕೊಂಡಿರೋ ಇದೆಲ್ಲ ಇದ್ದಾಗ ಮೇ ಬಿ ನಿಮ್ಮ ಒಂದು ಧನುರ್ ಲಗ್ನದವರ ಪ್ರೊಫೆಷನಲ್ ಲೈಫ್ ಏನು ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ಗೆ ಒಳಗಾಗಿಯೇ ಆಗುತ್ತೆ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡೋದು ಹಾಗಾದರೆ ಮೊತ್ತ ಮೊದಲನೇದಾಗಿ ನಿಮ್ಮ ನಾರ್ತ್ ಕಾರ್ನರ್ ಅಂದ್ರೆ ಉತ್ತರದ ಭಾಗವನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಧನುರ್ ಲಗ್ನದವರು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಓಕೆನಾ ಸೆಕೆಂಡರಿ ಏನು ಮಾಡಬೇಕು ನಮ್ಮ ಧನುರ್ ಲಗ್ನ ಧನುರಾಶಿಯವರು ಬಹಳ ವಿಶೇಷ ರೀತಿ ಒಂದೇದಾಗ ಗೊತ್ತಾಯಿತು ನಾರ್ತ್ ಕಾರ್ನರ್ ಮನೆಯ ಉತ್ತರದ ಭಾಗವನ್ನು ಸರಿ ಮಾಡ್ಕೊಳ್ಳೋದು ಅತ್ಯುತ್ತಮವಾದ ವಿಧಾನ ಅಂತ ಹೇಳ್ತೇನೆ ನಿಮ್ಮ ಒಂದು ಪ್ರೊಫೆಷನಲ್ ಲೈಫನ್ನು ಸರಿ ಮಾಡ್ಕೊಳ್ಳಿಕ್ಕೆ ಆನಂತರ ನೀವೇನು ಮಾಡಬೇಕಾಗುತ್ತೆ ನಾನು ಹೇಳ್ತೀನಿ ಸೇವೆ ಮಾಡಬೇಕು ಓಕೆನಾ ಬೇರೆ ವಿಧಿ ಇಲ್ಲ ನಿಮಗೆ ನೀವು ಸೇವೆ ಮಾಡಲೇಬೇಕಾಗುತ್ತೆ ಬಹಳ ಡೌನ್ ಟು ಅರ್ತ್ ಇರಬೇಕಾಗುತ್ತೆ ಮೆಡಿಟೇಷನ್ ಮಾಡಿ ಯಾರ ಜೊತೆ ಕೂಡ ತುಂಬಾ ಮಾತಾಡುವ ಹಾಗಿಲ್ಲ ಎಷ್ಟು ಸೈಲೆಂಟ್ ಆಗಿರ್ತೀರ ಪ್ರೊಫೆಷನ್ ಓಕೆ ಓಕೆನಾ ಮನೆಯಲ್ಲೆಲ್ಲ ಪ್ರೊಫೆಷನಲ್ಲಿ ಎಷ್ಟು ಸೈಲೆಂಟ್ ಆಗಿರ್ತೀರ ಅಷ್ಟು ಒಳ್ಳೆ ರಿಸಲ್ಟನ್ನು ಅನ್ನು ನೀವು ಅನುಭವಿಸ್ತೀರಾ ಅದರ ಜೊತೆಗೆ ನೀವು ಸೇವೆಯನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅದು ಸೇವೆ ಎಲ್ಲಿ ಮಾಡ್ತೀರಾ ಮಕ್ಕಳ ಮಕ್ಕಳಿಗೆ ಸಂಬಂಧಪಟ್ಟಂತೆ ಸೇವೆ ಮಾಡ್ತೀರಾ ಅನಾಥಾಶ್ರಮದಲ್ಲಿ ವೃದ್ಧರಿಗೆ ಸಂಬಂಧ ಸೇವೆ ಮಾಡ್ತೀರಾ ಅಥವಾ ದಾನ ಮಾಡ್ತೀರಾ ನಿಮಗೆ ಬಿಟ್ಟದು ನೀವು ಅದನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅದನ್ನು ಮಾಡಿದಾಗಲ್ಲೇ ನಮ್ಮ ಧನುರ್ಲಗ್ನ ಲಗ್ನ ಧನುರಾಶಿಯವರಿಗೆ ಪ್ರೊಫೆಷನ್ ಲೈಫಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಸ್ಟಾರ್ಟ್ ಆಗ್ತ ಇದನ್ನು ಮಾಡ್ಕೊಳ್ಬೇಕು ಇದರಲ್ಲಿ ಬೇರೆ ಏನು ಬೆನಿಫಿಟ್ ಇದೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ ಬಟ್ ಈಗ ಜಸ್ಟ್ ಪ್ರೊಫೆಷನಲ್ ಲೈಫನ್ನು ನೋಡಿಕೊಳ್ಳಿ ಇಲ್ಲಿ ನಾನು ಹೇಳಿ ಧನುರ ರಾಶಿ ಹೇಳಿದ ಟೆಕ್ನಿಕ್ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಬಂದ ಮಕರ ರಾಶಿ ಮಕರ ಲಗ್ನ ಓಕೆನಾ ಈ ಮಕರ ರಾಶಿ ಮಕರ ಲಗ್ನದವರಿಗೆ ಪ್ರೊಫೆಷನಲ್ ಲೈಫಿಗೆ ಸಂಬಂಧಪಟ್ಟ ದಿಕ್ಕು ಬಂದು ಪಶ್ಚಿಮ ದಿಕ್ಕು ಓಕೆನಾ ಎಕ್ಸಾಕ್ಟ್ ಪಶ್ಚಿಮ ಹಾಗಾದರೆ ಪಶ್ಚಿಮ ದಿಕ್ಕಲ್ಲಿ ಪ್ರಾಬ್ಲಮ್ ಇದೆ ಟಾಯ್ಲೆಟ್ ಇದೆ ಬಾತ್ರೂಮ್ ಇದೆ ವಾಷಿಂಗ್ ಮೆಷಿನ್ ಇದೆ ಅಥವಾ ಗ್ರೀನ್ ಕಲರ್ ಇದೆ ಬ್ರೌನ್ ಕಲರ್ ಇದೆ ಅಥವಾ ಅಲ್ಲಿ ಬಾವಿ ಬಂದಿದೆ ಅಥವಾ ಪಾಟ್ ತಗ್ಗಾಗಿದೆ ಅಥವಾ ಗ್ಯಾರೇಜ್ ಮಾಡ್ಕೊಂಡಿದ್ರೆ ಅಥವಾ ಅಲ್ಲಿ ಡಂಪ್ ಮಾಡ್ಕೊಂಡಿದೀರಾ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದು ಯಾವುದು ಆಗಬಾರ್ದಂದ್ರೆ ಮೊದಲನೇದಾಗಿ ಅಲ್ಲಿ ಕ್ಲಟರ್ ಫ್ರೀ ಮಾಡಿ ಆ ಒಂದು ಜಾಗವನ್ನು ಯಾವುದು ನಿಮ್ಮ ವೆಸ್ಟ್ ಕಾರ್ನರ್ ಅನ್ನ ಬಹಳ ಚೆನ್ನಾಗಿ ಅದನ್ನು ಕ್ಲಟರ್ ಫ್ರೀ ಮಾಡಿ ಅಂತ ಹೇಳ್ತೇನೆ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅದರ ಜೊತೆಗೆ ಯಾರಿಗೆಲ್ಲ ಮಕರ ಲಗ್ನದ ಮದುವೆ ಆಗಿದೆ ನಿಮ್ಮ ಪತ್ನಿ ಮತ್ತು ಪತಿ ನೀವು ಇಬ್ಬರು ಕೂಡ ಬಹಳ ಅನ್ಯೋನ್ಯವಾಗಿ ಇರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅದನ್ನ ಅದನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅದನ್ನು ಮಾಡಿ ಅಂತ ಹೇಳ್ತೇನೆ ಆನಂತರ ಎಲ್ಲಾದರೂ ಮ್ಯಾರೇಜ್ ಆಗುತ್ತೆ ಯಾರಿಗಾದ್ರೂ ಮ್ಯಾರೇಜ್ ಆಗುತ್ತೆ ಅವರಿಗೆ ಸಹಾಯ ಮಾಡಲಿಕ್ಕೆ ಆಗುತ್ತಾ ನೋಡಿ ಮ್ಯಾರೇಜ್ ಆಗುವಾಗ ಅವ್ರಿಗೆ ನೀವು ಬಟ್ಟೆ ಕೊಡಿಸ್ಲಿಕ್ಕೆ ಆಗುತ್ತಾ ನೋಡಿ ಆಭರಣ ಕೊಡಿಸ್ಲಿಕ್ಕೆ ಆಗುತ್ತಾ ನೋಡಿ ಅಥವಾ ಅವ್ರಿಗೆ ಮ್ಯಾರೇಜ್ಗೆ ಹಾಲ್ನ ಖರ್ಚು ನೋಡಲಿಕ್ಕೆ ಆಗುತ್ತೆ ಏನಾದರೂ ಕೂಡ ರಿಲೇಟೆಡ್ ಟು ಮ್ಯಾರೇಜ್ ಓಕೆನಾ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಅದು ಕೂಡ ತುಂಬ ತುಂಬ ಒಂದು ಪಾಪದ ವ್ಯಕ್ತಿಗಳಿರ್ತಾರೆ ಮ್ಯಾರೇಜ್ಗೆ ಸಮಸ್ಯೆ ಇರ್ತದೆ ಹೆಣ್ಣು ಮಕ್ಕಳಿರ್ತಾರೆ ಮ್ಯಾರೇಜ್ಗೆ ಸಮಸ್ಯೆ ಇರ್ತದೆ ಅಂಥವ್ರಿಗೆ ನೀವು ಸಹಾಯ ಮಾಡಿ ನೋಡಿ ಸಹಾಯ ಮಾಡಿದ್ದನ್ನು ಹೆಲ್ಪ್ ಮಾಡಿದ್ದನ್ನು ಡೊನೇಟ್ ಮಾಡಿದ್ದನ್ನು ದಯವಿಟ್ಟು ಯಾರಿಗೂ ಹೇಳಲಿಕ್ಕೆ ಅಂತೂ ಹೋಗಬೇಡಿ ಓಕೆನಾ ಸೊ ಅಂತಹ ವ್ಯಕ್ತಿಗಳಿಗೆ ನೀವು ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅಥವಾ ಮ್ಯಾರಿಡ್ ಲೈಫಲ್ಲಿ ಯಾರಾದರೂ ತುಂಬಾ ಸಫರ್ ಆಗಿಬಿಟ್ಟಿದ್ದಾರೆ ಅಂದಾಗ ಅವರಿಗೆ ಕೂಡ ನೀವು ಸಹಾಯ ಮಾಡಿದಾಗ ಏನಾಗುತ್ತೆ ಮಕರ ರಾಶಿ ಮಕರ ಲಗ್ನದವರಿಗೆ ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆ ನಿವಾರಣೆ ಆಗುತ್ತೆ ಅದರಲ್ಲೂ ಕೂಡ ಬಹಳ ಬಹಳ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡೋದು ಯಾವುದಂದರೆ ನೀವು ವಧುವಿಗೆ ಓಕೆನಾ ಯಾರಾದರೂ ಮದುವೆ ಆಗ್ತಾ ಇದ್ದಾರೆ ಪಾಪದವ್ರು ಇದ್ದಾರೆ ಅವ್ರಿಗೆ ನೀವು ಡ್ರೆಸ್ ಡೊನೇಟ್ ಮಾಡಿದಾಗ ಸಾರಿ ಡೊನೇಟ್ ಮಾಡಿದಾಗ ಒಳ್ಳೆ ಸಾರಿಯನ್ನು ಸಾಧ್ಯ ಆದಷ್ಟು ಒಳ್ಳೆ ಸಾರಿಯನ್ನು ಡೊನೇಟ್ ಮಾಡಿದಾಗ ಹಂಡ್ರೆಡ್ ಅದು ರಿಸಲ್ಟ್ ಕೊಡುತ್ತೆ ನಿಮಗೆ ಅಲ್ವಾ ಸೊ ಯಾರಿಗಾದರೂ ಕೂಡ ಮಕರ ಲಗ್ನದ್ದು ಕೆಲಸನೇ ಸಿಗ್ತಾಯಿಲ್ಲ ಪ್ರಮೋಷನ್ ಆಗ್ತಾಯಿಲ್ಲ ಅಥವಾ ಈ ಒಂದು ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾರಾದರೂ ವಧು ಇದ್ದಾಗ ರೈಟ್ ತಾನೆ ಮಧುಮಗಳಿ ಅವಳಿಗೆ ನೀವು ವಸ್ತ್ರ ದಾನ ಮಾಡಿ ನೋಡಿ ಸಾಧಾರಣ ವಸ್ತ್ರ ಅಲ್ಲ ಆಯಿತಾ ಸಾಧಾರಣ ಅಂದರೆ ಆ ಬಟ್ಟೆ ಸಾಧಾರಣ ಬಟ್ಟೆ ಅಲ್ಲ ಸ್ವಲ್ಪ ಗ ಬ್ರ್ಯಾಂಡೆಡ್ ಬೇಕಾಗುತ್ತೆ ಆ ಬ್ರಾಂಡೆಡ್ ಬಟ್ಟೆಯನ್ನು ದಾನ ಯಾಕಂದರೆ ಶುಕ್ರನ ಇಂಪ್ಯಾಕ್ಟ್ ಬರಬೇಕು ಬ್ರ್ಯಾಂಡೆಡ್ ಬಟ್ಟೆಯನ್ನು ಕೊಟ್ಟಾಗಲೇ ಶುಕ್ರನ ಇಂಪ್ಯಾಕ್ಟ್ ಬರೋದು ಸಾಧಾರಣ ಬಟ್ಟೆ ಕೊಟ್ಟಾಗ ಶುಕ್ರನ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ ಶುಕ್ರನ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಸಾಧಾರಣ ಒಳ್ಳೆ ಬಟ್ಟೆಯೇ ಅವ್ರಿಗೆ ಡೊನೇಟ್ ಮಾಡಬೇಕಾಗುತ್ತೆ ಅಥವಾ ಇದನ್ನು ಮಾಡಿ ನೋಡಿ ಅಂತ ಹೇಳ್ತೇನೆ ಇದನ್ನು ಬಾರಿ ಬಾರಿಗೂ ರಿಪೀಟ್ ರಿಪೀಟ್ ಮಾಡಿಕೊಂಡಾಗ ನಿಮ್ಮ ಪ್ರೊಫೆಷನ್ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗುತ್ತೆ ನಮ್ಮ ಮಕರ ರಾಶಿ ಮಕರ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿ ನೀವು ಗೆಲ್ತೀರ ಇದು ಪ್ರಾಕ್ಟಿಕಲ್ ಆಗಿ ನೋಡಿರುವಂಥದ್ದು ಟೆಸ್ಟ್ ಮಾಡಿ ನೋಡಿರುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ನೋಡಿರುವಂಥದ್ದು ಎಲ್ಲದರಲ್ಲೂ ಕೂಡ ರಿಸಲ್ಟನ್ನು ಅನ್ನು ಕಂಡುಕೊಂಡಿರುವಂತದ್ದು ಅದಕ್ಕೋಸ್ಕರ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಇದನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳಿ ನೋಡಿ ಯಾವ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಓಕೆ ನಾನು ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದ ಮೇಡಮ್ ಕುಂಭರಾಶಿ ಕುಂಭಲಗ್ನ ಇವ್ರು ಮಾತ್ರ ಸ್ವಲ್ಪ ಜಾಗೃತರಾಗಿರ್ಬೋದು ಓಕೆನಾ ಈ ಕುಂಭರಾಶಿ ಕುಂಭಲಗ್ನದವ್ರಿಗೆ ಏನಾಗುತ್ತೆ ಗೊತ್ತಾ ನಿಮಗೆ ಪ್ರೊಫೆಷನ್ಗೆ ಸಂಬಂಧಪಟ್ಟಂಥ ದಿಕ್ಕು ಬಂದು ಎಸ್ ಎಸ್ ಡಬ್ಲ್ಯೂ ಸೌತ್ ಆಫ್ ಸೌತ್ ವೆಸ್ಟ್ ಅಂದರೆ ನಿಮ್ಮ ನೈಋತ್ಯ ಮತ್ತು ದಕ್ಷಿಣದ ಮಧ್ಯಭಾಗ ಓಕೆನಾ ನೈಋತ್ಯ ಮತ್ತು ದಕ್ಷಿಣದ ಮಧ್ಯಭಾಗ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಆ ಪಾರ್ಟಲ್ಲಿ ಕೆಲವೊಂದು ಬಾರಿ ನಿಮಗೆ ಟಾಯ್ಲೆಟ್ ಆ್ಯಕ್ಚುಲಿ ಟಾಯ್ಲೆಟ್ನ ಜಾಗ ಅನ್ನೋದು ಬಟ್ ಟಾಯ್ಲೆಟ್ ಬಂದರೂ ನಿಮಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ ಆ ಜಾಗದ ಓಕೆ ನಾನು ಅದನ್ನು ಕ್ಲಿಯರ್ ಮಾಡಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಲ್ಗೆಂದು ಹಂಡ್ರೆಡ್ ಪರ್ಸೆಂಟ್ ಉಂಟು ಅದನ್ನು ಮಾಡ್ಕೊಳ್ಬೇಕು ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಆನಂತರ ಏನಾಗುತ್ತೆ ಗೊತ್ತಾ ನಮ್ಮ ಕುಂಭರಾಶಿ ಲಗ್ನದವರಿಗೆ ನಿಮ್ಮ ಮನೆಯಲ್ಲಿ ಎಲ್ಲಿ ಟಾಯ್ಲೆಟ್ ಇದೆ ಅದು ಎಲ್ಲವೂ ಕೂಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ಹಾಗಾದರೆ ಟಾಯ್ಲೆಟನ್ನು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಬೇಕು ನಮ್ಮ ನೋಡಿ ಎಲ್ಲರೂ ಮಾಡಬೇಕು ಬಟ್ ವೃಶ್ಚಿಕ ಸಾರಿ ಕುಂಭಲಗ್ನದವರಿಗೆ ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದೇ ನಿಮ್ಮ ಟಾಯ್ಲೆಟ್ ಮನೆಯ ಟಾಯ್ಲೆಟ್ ಓಕೆನಾ ಅದಕ್ಕೋಸ್ಕರ ಮನೆಯ ಟಾಯ್ಲೆಟ್ ಎಲ್ಲಿ ಕೂಡ ಇದ್ದರೂ ಕೂಡ ಅಲ್ಲೇ ಅದನ್ನು ಮೇಂಟೈನ್ ಮಾಡಬೇಕು ಅದನ್ನು ಒಂದು ಒಂದನೇದಾಗಿ ಶುಚಿಯಾಗಿ ಇಟ್ಕೊಳ್ಬೇಕು ಎರಡನೇದಾಗಿ ಅದನ್ನು ನೆಗೆಟಿವ್ ಫ್ರೀ ಮಾಡಬೇಕು ಹೇಗೆ ಮಾಡ್ತೀರ ಸ್ವಲ್ಪ ಕಲ್ಲುಪ್ಪನ್ನು ಅದರ ಒಳಗೆ ಒಂದು ಗಾಜಿನ ಬಾಲಲ್ಲಿ ಕಲ್ಲುಪ್ಪನ್ನು ಹಾಕಿ ಒಳಗೆ ಇಟ್ಕೊಂಡು ಇಟ್ಕೊಂಡಿರೋದರಿಂದ ಕೂಡ ಏನಾಗುತ್ತೆ ನಿಮಗೆ ಟಾಯ್ಲೆಟ್ನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆ ನಿವಾರಣೆ ಆಗಿ ಸ್ಟಾರ್ಟ್ ಆಗುತ್ತೆ ಆನಂತರ ಅದು ಎಕ್ಸಾಸ್ಟ್ ಅಲ್ಲಿ ವೆಂಟಿಲೇಷನ್ ಇರಲೇಬೇಕಾಗುತ್ತೆ ಆನಂತರ ಬಾಗಿಲನ್ನು ಯಾವಾಗಲೂ ಕ್ಲೋಸ್ ಮಾಡಿರಬೇಕಾಗುತ್ತೆ ಸೊ ಇದನ್ನು ಕ ನಮ್ಮ ವೃಶ್ಚಿಕ ಲಗ್ನದವರು ಬಹಳ ವಿಶೇಷವಾಗಿ ಇದನ್ನು ಫಾಲೋ ಮಾಡಬೇಕಾದಂಥ ಅನಿವಾರ್ಯದಂಡು ಇದನ್ನು ಮಾಡಿ ನೋಡಿ ಅಂತ ಹೇಳ್ತೇನೆ ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಸಮಸ್ಯೆಗಳು ನಿವಾರಣೆ ಆಗ್ತವೆ ನಿಮಗೆ ಬಹಳ ವಿಶೇಷವಾಗಿ ಎಸ್ ಎಸ್ ಡಬ್ಲ್ಯೂ ಸೌತ್ ಆಫ್ ಸೌತ್ ವೀಸ್ಟ್ ಸೌತ್ ವೇಸ್ಟ್ಕೋನ್ ಅಂದರೆ ದಕ್ಷಿಣದ ನೈಋತ್ಯ ಭಾಗ ಬಹಳ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅಲ್ಲಿ ಏನು ಮಾಡ್ಕೊಂಡಿರ್ತೀರ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಅನುಭವ ಬೋಸಿ ಅನುಭವಿಸ್ತೀರಾ ಇನ್ನೇನು ಮಾಡಬೇಕಾಗುತ್ತೆ ನೋಡಿ ಕೆಲವರಿಗೆಲ್ಲ ಕ್ರೋನಿಕ್ ಡಿಸೀಸ್ ಇರ್ತದೆ ಆಯಿತಾ ಕ್ರೋನಿಕ್ ಡಿ ಅಂದರೆ ಮಕರ ಕುಂಭರಾಶಿ ಕುಂಭಲಗ್ನದ್ದು ಏನು ಮಾಡಬೇಕು ಸೋನೆ ಪೇಸು ಹಾಗೆ ಆಗಬೇಕಾದ್ರೆ ಯಾರಿಗದು ಕ್ರೋನಿಕ್ ಡಿಸೀಸ್ ಇರ್ತದೆ ಯಾರಿಗೂ ಕ್ಯಾನ್ಸರ್ ಇರ್ತದೆ ಇನ್ನು ಯಾರಿಗೂ ಗುಣಪಡಿಸ್ಲಿಕ್ಕಾದರೆ ಬೇರೆ ಬೇರೆ ಕಾಯಿಲೆಗಳಿರ್ತವೆ ಯಾವುದೋ ಒಂದು ರೂಪದಲ್ಲಿ ತೋ ನಿಮಗೆ ಸಾಧ್ಯ ಆದರೆ ಅವರಿಗೆ ಮೆಡಿಸಿನ್ ಕೊಡಿಸ್ಲಿಕ್ಕೆ ಆಗುತ್ತಾ ಅಥವಾ ಅವ್ರಿಗೆ ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡಲಿಕ್ಕೆ ಆಗುತ್ತಾ ಅಂತ ನೋಡಿ ಅಂತ ಹೇಳ್ತಾನೆ ಯಾರೆಲ್ಲ ಬಹಳ ಆಗಿ ಬಳಲ್ತಾ ಇದ್ದಾರೆ ಆಗಿ ಒಂದು ಕ್ಯಾನ್ಸರ್ ಬಂದರೂ ಬಳಲ್ತಾರೆ ಬೇರೆ ಬೇರೆ ಕಾಯಿಲೆ ಬಂದು ಕೂಡ ಬಳಲ್ತಾರೆ ಗೊತ್ತಾಗೋದಿಲ್ಲ ನಡಿಲಿಕ್ಕಿಲ್ಲ ಏನು ಮಾಡೋಕ್ಕಲ್ಲ ಅವ್ರಿಗೆ ಎದು ಇಂಥ ಇಂಥವ್ರಿಗೆ ಸಹಾಯ ಮಾಡಲಿಕ್ಕೆ ಆಗುತ್ತೆ ಯಾವುದೋ ಒಂದು ರೂಪದಲ್ಲಿ ತೋ ನೀವು ಅವರಿಗೆ ಸಹಾಯ ಮಾಡಿ ಅಂತೇಳಿ ಅಥವಾ ಕೆಲವರ ಪ್ರಾಬ್ಲಮ್ ಆ ರೀತಿಯಾಗಿರ್ತದೆ ಅದಕ್ಕೆ ಸೊಲ್ಯೂಷನೇ ಸಿಗ್ತಾ ಇರೋದಿಲ್ಲ ಅಲ್ವಾ ಎಲ್ಲೆಲ್ಲೋ ಹೋಗಿ ಸಫರ್ ಆಗಿರ್ತಾರೆ ಸೊಲ್ಯೂಷನ್ ಸಿಗುವುದಿಲ್ಲ ಏನು ಮಾಡೋಕ್ಕೆ ಗೊತ್ತಾಗಲ್ಲ ಹಾಗಾದರೆ ನೀವು ಕಲ್ತಂಥ ಯಾವ ವಿದ್ಯೆ ಇದೆ ಆ ವಿದ್ಯೆಯ ಮುಖಾಂತರ ನೀವೇನಾದರೂ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟಾ ತೊ ಇದನ್ನು ಮಾಡಿಕೊಂಡಾಗ ಕೂಡ ಏನಾಗುತ್ತೆ ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಮನೆಯಲ್ಲಿ ಪೈಪ್ಗಳನ್ನು ಇಟ್ಕೊಳ್ಬೇಡಿ ಕ್ಲೀನ್ ಆಗಿರಬೇಕು ಪೈಪ್ಗಳನ್ನು ಹೈಡ್ ಮಾಡಿಡಬೇಕಾಗುತ್ತೆ ಇಲ್ಲಾಂದರೆ ಇನ್ನೊಂದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮ್ಮ ಪ್ರೊಫೆಷನಲ್ ಲೈಫ್ಗೆ ಸಂಬಂಧಪಟ್ಟಂತೆ ಓಕೆನಾ ಹಾಗಾದರೆ ಕುಂಭರಾಶಿ ಕುಂಭಲಗ್ನದವ್ರಿಗೆ ಗೊತ್ತಾಯಿತು ನಿಮ್ಮ ಪ್ರೊಫೆಷನಲ್ ಲೈಫು ಬಹಳ ಚೆನ್ನಾಗಿರಬೇಕು ಬಹಳ ಚೆನ್ನಾಗಿ ಹೋಗಬೇಕು ಬಹಳ ಬಹಳ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಬೇಕಾದ್ರೆ ನೀವೇನಪ್ಪ ಮಾಡಬೇಕು ನೋಡಿ ಇದನ್ನೆಲ್ಲ ಇದೆಲ್ಲ ಬಹಳ ಬಹಳ ಸೂಕ್ಷ್ಮ ರೀತಿಯಲ್ಲಿರುವಂಥದ್ದು ನೀವು ಟ್ರೈ ಮಾಡಿ ನೋಡಿ ಅಂತೇಳಿದ್ರೆ ನೋಡಿ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಬಳಿ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ನೆಕ್ಸ್ಟ್ ಬಂದು ಮೇಡಮ್ ನಮ್ಮ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನ ಲಗ್ನದವರಿಗೆ ಬಹಳ ವಿಶೇಷವಾಗಿ ನಿಮ್ಮ ಪ್ರೊಫೆಷ್ನಲ್ ಲೈಫ್ಗೆ ಸಂಬಂಧಪಟ್ಟಂಥ ಇನ್ಫ್ಲುಯೆನ್ಸನ್ನು ಕ್ರಿಯೇಟ್ ಮಾಡೋ ದಿಕ್ಕು ಬಂದು ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯದ ಭಾಗ ಓಕೆನಾ ಈಶಾನ್ಯದ ಭಾಗ ಸರಿ ಇದೆ ನಿಮ್ಮ ಪ್ರೊಫೆಷ್ನಲ್ ಲೈಫ್ ಕೂಡ ಸರಿ ಇದೆ ಈಶಾನ್ಯದ ಭಾಗ ಪ್ರಾಬ್ಲಮ್ ಇದೆ ಅಂದಾಗ ಮೇ ಬಿ ನಿಮ್ಮ ಪ್ರೊಫೆಷ್ನಲ್ನ ಲೈಫ್ ಕೂಡ ಬಹಳಷ್ಟು ಇನ್ಫ್ಲಯೆನ್ಸನ್ನು ಕ್ರಿಯೇಟ್ ಮಾಡುತ್ತೆ ತೊಂದರೆ ಕ್ರಿಯೇಟ್ ಆಗುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾರ್ತ್ ಈಸ್ಟಲ್ಲಿ ಇರ್ತದೆ ದೇವ್ರ ಕೋಣೆ ಇರ್ತದೆ ಅದು ಪರವಾಗಿಲ್ಲ ಅಂತ ಹೇಳಿದೆ ದೇವ್ರ ಕೋಣೆ ಅದು ಕೂಡ ಮೇಂಟೈನ್ ಮಾಡಬೇಕು ಅಷ್ಟು ಸುಲಭ ಅಂತ ಅಲ್ಲ ಕೆಲವರಲ್ಲಿ ಏನು ಮಾಡಿರ್ತಾರೆ ನಾರ್ತ್ ಈಸ್ಟ್ ಅಂತ ಇಟ್ಕೊಂಡು ದೊಡ್ಡ ಒಂದು ಏನು ಒಂದು ರೂಮನ್ನೇ ಕಟ್ಟಿ ಅದರಲ್ಲೂ ಐವತ್ತರವತ್ತು ದೇವರ ಫೋಟೋಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾರೆ ಆ್ಯಕ್ಚುಲಿ ಅದು ಬಹಳ ಅನ್ನ ಇಂಪ್ಯಾಕ್ಟನ್ನು ನೆಗೆಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಮನೆಯಲ್ಲಿ ಸಾಂಸಾರಿಕ ಜೀವನಕ್ಕೆ ಅದು ಅನುವು ಮಾಡಿಕೊಡೋದಿಲ್ಲ ನಿಮಗೆ ಎಲ್ಲ ರೀತಿಯಲ್ಲೂ ಗಂಡ ಹೆಂಡತಿ ಮಧ್ಯೆ ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡಿ ದೊಡ್ಡ ಮಟ್ಟಿಗೆ ಕಾಯಿಲೆಗೆದು ಕಾರಣ ಆಗುತ್ತೆ ನೀವು ಅಷ್ಟೆಲ್ಲ ಫೋಟೋಗಳನ್ನು ಮನೆಯಲ್ಲಿ ಇಟ್ಕೊಂಡಾಗ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಓಕೆನಾ ಸೊ ಅದಕ್ಕೋಸ್ಕರ ನಿಮ್ಮ ನಾರ್ತ್ ಈಸ್ಟ್ ಕಾರ್ನರ್ ಅನ್ನು ಕ್ಲಟರ್ ಫ್ರೀ ಮಾಡುವುದು ಅತ್ಯುತ್ತಮವಾದ ವಿಧಾನ ನಮ್ಮ ಮೀನ ಲಗ್ನದವರಿಗೆ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಆನಂತರ ನಿಮಗೆ ಸೋನೆ ಬೇಸು ಆಗ ಅಲ್ವಾ ಆಗಬೇಕಾದ್ರೆ ನಿಮ್ಮ ತಂದೆಯ ಮಾತನ್ನು ಫಾಲೋ ಮಾಡೋದು ಯಾವುದೇ ರೂಪದಲ್ಲಿ ಕೂಡ ತಂದೆಯ ಮಾತನ್ನು ಫಾಲೋ ಮಾಡೋದು ಗುರುಗಳ ಮಾತನ್ನು ಫಾಲೋ ಮಾಡೋದು ಹೈಯರ್ ಎಜುಕೇಷನ್ ಮಾಡೋದು ವಿದೇಶ ಟ್ರಾವೆಲಿಂಗ್ ಮಾಡಲಿಕ್ಕೆ ನೋಡುವುದು ಇದು ಮತ್ತೊಂದು ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಅದರ ಜೊತೆಗೆ ಏನು ಮಾಡಬೇಕಾಗುತ್ತೆ ಒಂದು ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಒಂದು ಎಥಿಕ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಧರ್ಮವನ್ನು ಫಾಲೋ ಮಾಡಬೇಕಾಗುತ್ತೆ ಧಾರ್ಮಿಕತೆಯನ್ನು ಫಾಲೋ ಮಾಡಬೇಕಾಗುತ್ತೆ ಹಿರಿಯರು ಹಾಕಿಕೊಂಡು ಬಂದಂಥ ಪಥ ಏನಿದೆ ಪ್ರಥ ಏನಿದೆ ನಿಮ್ಮ ಕುಟುಂಬದಲ್ಲಿ ಅದನ್ನು ಫಾಲೋ ಮಾಡಬೇಕಾಗುತ್ತೆ ಆ ನಂತರ ಹೋಗಿ ಏನಾಗುತ್ತೆ ಮೀನರಾಶಿ ಮೀನಲಗ್ನದವರಿಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ದೂರ ಆಗ್ತವೆ ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕಿ ಬರ್ತಾ ಇರೋದು ಅದು ಕೂಡ ಎಷ್ಟು ಹನ್ನೊಂದು ಪ್ರದಕ್ಷಿಣೆ ಹನ್ನೊಂದು ಪ್ರದಕ್ಷಿಣೆ ಹಾಕ್ತಾ ಬರ್ತಾ ಇರುವಾಗ ಏನಾಗುತ್ತೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಟ್ಟೆ ಕೊಡುತ್ತೆ ನೋಡಿ ಯಾವತ್ತೂ ನೆನಪಿಟ್ಕೊಳ್ಬೇಕು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಹನ್ನೊಂದು ಪ್ರದಕ್ಷಿಣೆ ಹಾಕ್ತಿರಲ್ವಾ ಅದು ನಿಮಗೆ ಲಾಭ ತುಂಬಾ ಫೇವರೇಬಲ್ ಆಗುತ್ತೆ ಅದರಲ್ಲೂ ಕೂಡ ಮೀನ ಲಗ್ನದವರು ಅದನ್ನು ಫಾಲೋ ಮಾಡಿದಾಗ ಮೇ ಬಿ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಓಕೆ ನಾನು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಮೇಷರಾಶಿ ಮೇಷ ಲಗ್ನದಿಂದ ಮೀನ ರಾಶಿ ಮೀನ ಲಗ್ನದವರಿಗೆ ಪ್ರೊಫೆಷನಲ್ ಲೈಫಿಗೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕು ಅದನ್ನು ಬಹಳ ಕೂಲಂಕುಷವಾಗಿ ತಿಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಯಾರೆಲ್ಲ ಇದನ್ನು ಫಾಲೋ ಮಾಡಿದ್ದೀನಿ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನು ನೀವು ಅನುಭವಿಸ್ತೀರಾ ಅನುಭವ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಲೈಫಲ್ಲಿ ಆ ಒಂದು ಪ್ರಾಫೆ ನೋಡಿ ಪ್ರೊಫೆಷನ್ ಪ್ರಾಬ್ಲಮ್ ಆಯಿತು ಅಂದಾಗ ಎಷ್ಟು ಖುಷಿ ಲ್ವ ಪ್ರೊಫೆಷನ್ ಚೆನ್ನಾಗಿದೆ ಸ್ಯಾಲ್ರಿ ಚೆನ್ನಾಗಿ ಬರ್ತಾ ಉಂಟು ಅಥವಾ ಉದ್ಯೋಗ ಚೆನ್ನಾಗಿದೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಉಂಟು ಏನು ತೊಂದರೆ ಇಲ್ಲ ಎಷ್ಟು ಖುಷಿ ಆಗುತ್ತಲ್ಲೋ ಒಳಗಿಂದ ತೊ ಅದಕ್ಕೋಸ್ಕರ ನಾನು ಟೆಕ್ನಿಕಲ್ನ ಹೇಳಿಕೊಟ್ಟಿದ್ದೇನೆ ಫಾಲೋ ಮಾಡೋದು ಬಿಡೋದು ನಿಮ್ಮ ಪಾಲಿಗೆ ಬಿಟ್ಟದ್ದು ಇನ್ನು ನಾನು ಹೇಳಿದ ಟೆಕ್ನಿಕ ಫಾಲೋ ಮಾಡಿದಾಗ ಏನಾಗುತ್ತೆ ಗೊತ್ತಾ ಸೆಕೆಂಡರಿಯಾಗಿ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಏನು ಸುಖ ಅವರಿಗೆ ಅನುಭವಿಸಿಲ್ಲ ಸುಖ ಅನುಭವಿಸಲಿಕ್ಕೆ ಶುರು ಮಾಡ್ತೀರಾ ತಂದೆಯ ದುಡ್ಡಿನ ವಿಚಾರದಲ್ಲಿ ತಂದೆಯ ದುಡ್ಡಿನ ವಿಚಾರ ತಂದೆಯ ಹಣಕಾಸಿನ ವಿಚಾರದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮ ತಂದೆಯ ಕುಟುಂಬದಲ್ಲಿದ್ದಂಥ ಸಮಸ್ಯೆ ನಿಮಗೆ ನಿವಾರಣೆ ಆಗುತ್ತೆ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ನಿವಾರಣೆ ಆಗುತ್ತೆ ಅದರ ಜೊತೆಗೆ ನಿಮ್ಮ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರ ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಅದು ನಿವಾರಣೆ ಆಗುತ್ತೆ ನಿಮ್ಮ ತಾಯಿಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಅಲ್ಲಿಂದ ನಿವಾರಣೆ ಆಗುತ್ತೆ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಜಿಂಗಾಲಾಲ ಜಿಂಗಾಲಾಗುತ್ತೆ ಓಕೆನಾ ಈ ಟೆಕ್ನಿಕನ್ನು ಇವತ್ತು ಫಾಲೋ ಮಾಡಿದಾಗ ನೀವು ಮಾಡಿ ನೋಡಿ ಅಂತ ಹೇಳ್ತೇನೆ ಯಾರಾದರೂ ಮಾಡಿ ನೋಡಿ ನನಗೆ ಅದನ್ನು ತಿಳಿಸಿಕೊಡಿ ಓಕೆನಾ ಫೋನ್ ನಂಬರ್ ಹೇಗೊಂಡು ನಿಮ್ಮ ಹತ್ರ ತಿಳಿಸಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಭಾಳಷ್ಟು ವಿಚಾರಗಳಿವೆ ಮಾತಾಡಲಿಕ್ಕೆ ಭಾಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ರಹಸ್ಯ ವಿಚಾರಗಳಿವೆ ಬಟ್ ಮಾತಾಡಲಿಕ್ಕೆ ಸಮಯ ಮೀರ್ತು ಏನೂ ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರೇ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ದೈಜಿವಾಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ